ಇದು ಡಿಬೇಟ್ ಅವರ್ನಲ್ಲಿ ವಿಶೇಷ ಕಾರ್ಯಕ್ರಮ. ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ ಜಗದೀಶ್ ನಮ್ಮೊಂದಿಗೆ ಇದ್ದಾರೆ. ಅವರೊಂದಿಗೆ ಈ ತುರ್ತು ಸಂದರ್ಭದಲ್ಲಿ ನೇರ ಸಂದರ್ಶನವನ್ನು ಮಾಡಲಿಕ್ಕೆ ನಾನು ಸಂತೋಷವನ್ನು ಪಡ್ತಿದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊತ್ತ ಮೊದಲ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಈ ಸಂದರ್ಶನ ಆದುದರಿಂದ ತಮ್ಮ ಪರಿಚಯದಿಂದ ನಾವು ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ತಾವು ಮೈಸೂರಿನಲ್ಲಿ ಸಿಇಒ ಆಗಿದ್ದೀರಿ, ಅಲ್ಲಿಂದ ಉಡುಪಿಗೆ 21 ಆಗಸ್ಟ್ 2019. ನಾನು ಮೈಸೂರಿನಲ್ಲಿ ಕಮಿಷನರ್ ಆಗಿದ್ದೆ, ಅದಾದ ನಂತರ ಹಾಸನ ಸಿಇಒ ಆಗಿ, ಕೋಲಾರ ಸಿಇಒ ಆಗಿ, ಕೋಲಾರದಿಂದ ಇಲ್ಲಿಗೆ ಬಂದಿದ್ದೇನೆ. ಹಾಂ, ನನ್ನ ಹೆಸರು ಜಗದೀಶ್ ಅಂತ. ನನ್ನ ಊರು ಸೊರಬ ತಾಲೂಕು ಮಳಲಗದ್ದೆ ಅಂತ ಗ್ರಾಮ, ಶಿವಮೊಗ್ಗ ಡಿಸ್ಟಿಕ್ಟ್. ನಾನೀಗ ಸುಮಾರು 13 ವರ್ಷಗಳ ಕಾಲ ಈ ಸಾರ್ವಜನಿಕ ಸೇವೆಯಲ್ಲಿ ಇದ್ದೇನೆ. ಮೊದಲು KAS ಅಧಿಕಾರಿಯಾಗಿ ಕೆಲಸ ಮಾಡಿದ್ದೆ, ಅದಾದ ನಂತರ ಸುಮಾರು 2.5 ವರ್ಷದ ಹಿಂದೆ ನನಗೆ IAS ಬಡ್ತಿ ಹೊಂದಿ, ಅದಾದ ನಂತರ ಮೈಸೂರು, ಹಾಸನ್ ಮತ್ತು ಕೋಲಾರದಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಸುಮಾರು 7 ಮಂತ್ಸ್ ಆಯಿತು. ಜಿಲ್ಲಾಧಿಕಾರಿಯಾಗಿ ಇದು ನನ್ನ ಮೊದಲ ಪೋಸ್ಟಿಂಗು, ಹಾಗಾಗಿ ಇಲ್ಲೇ ಮೊದಲು ನಾನು ಪ್ರೊಬೇಷನರ್ ಆಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಹೌದು ಹೌದು, 2006-07 ಒಂದು ವರ್ಷಗಳ ಕಾಲ ಇಲ್ಲಿ ತರಬೇತಿಯನ್ನು ಪಡೆದಿದ್ದೇನೆ. ಹಾಗಾಗಿ ಇಲ್ಲಿನ ಜನರ ನಾಡಿ ಮಿಡಿತ ಗೊತ್ತಿರೋದ್ರಿಂದ ನನಗೆ ಇಲ್ಲಿಗೆ ಹೊಂದ್ಕೊಳ್ಳೋದೇನು ಅಷ್ಟು ಕಷ್ಟ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಮೊದಲ ಬಾರಿಗೆ ಜಿಲ್ಲಾಧಿಕಾರಿ ಆದ್ದರಿಂದ ಕಂದಾಯದಲ್ಲಿ, ಪಡಿತರದಲ್ಲಿ, ಕಡತ ವಿಲೋರದಲ್ಲಿ ಮತ್ತು ಸಕಾಲದಲ್ಲಿ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ No. 1 ಆಗಿಬಿಟ್ಟಿದ್ರಿ 7 ತಿಂಗಳಲ್ಲಿ. ಹಾಗಾಗಿ ನಾನು ವೀಕ್ಷಕರ ಪರವಾಗಿ, ದೈಜಿವರ್ಲ್ಡ್ ಸ್ಟುಡಿಯೋ ಪರವಾಗಿ ತಮಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತು ಮೊತ್ತ ಮೊದಲ ಬಾರಿಗೆ ಉಡುಪಿಯ ಜಿಲ್ಲೆ ತಮ್ಮನ್ನು ನಮ್ಮ DC, ನಮ್ಮ ಜಿಲ್ಲಾಧಿಕಾರಿ ಅಂತೇಳಿ ಒಪ್ಪಿಕೊಳ್ತಾರೆ. ಯು ಆರ್ ದ ಪೀಪಲ್ಸ್ ಡಿಸ್ಟ್ರಿಕ್ಟ್ ಕಮಿಷನರ್. ಇದು ಬಹಳ ಮುಖ್ಯ. ಏನಾಗ್ತದೆ, ಜಿಲ್ಲಾಧಿಕಾರಿ ಅಂದ ತಕ್ಷಣ ಜನರಿಂದ ದೂರ ಉಳಿದ್ರೆ ಏನೂ ಉಪಯೋಗ ಆಗೋದಿಲ್ಲ. ನನಗೆ DC ಅಂತ ಅಲ್ಲ, ನಾನು ಕಮಿಷ್ನರ್ ಇದ್ದಾಗಿರ್ಬೋದು, ಇವನ್ ಅಸಿಸ್ಟೆಂಟ್ ಕಮಿಷ್ನರು, ಅಡಿಷನಲ್ ಡೆಪ್ಯೂಟಿ ಕಮಿಷ್ನರು, ಬೇರೆ ಬೇರೆ ಪೋಸ್ಟ್ಗಳನ್ನ ಮಾಡಬೇಕಾದ್ರೂ ಸಹ ಜನರ ಜೊತೆಗೆ ಇದ್ದು ಕೆಲಸ ಮಾಡಿ ನನಗೆ ಅಭ್ಯಾಸ. ಯಾಕೆಂದರೆ ಜನರ ನಾಡಿ ಮಿಡಿತ ಯಾವಾಗ ಗೊತ್ತಾಗ್ತದೆ ಅಂದರೆ ಅವ್ರ ಜೊತೆ ಬೆರೆತರೆ ಮಾತ್ರ ಗೊತ್ತಾಗ್ತದೆ, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಸರ್ಕಾರವನ್ನು ಜನರ ಬಳಿಗೆ ತೆಗೆದುಕೊಂಡು ಹೋದರೆ ನಮಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗ್ತದೆ, ಅರ್ಹ ಫಲಾನುಭವಿಗಳಿಗೆ ನಾವು ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಜನರ ಸಹ ಪ್ರೀತಿ ಮಾಡ್ತಾರೆ ನಮ್ಮ DC. ಈಗ ಭಾಳಷ್ಟು ಜನ ಎಷ್ಟು ಖುಷಿ ಪಡ್ತಾರೆ ಅಂದರೆ ನಮ್ಮ DC ಅಂತ, ಆ ಥರದ್ದು ನಮ್ಮದು ಅಂತ ಬರಬೇಕು, ಓನರ್ಶಿಪ್ ಬರಬೇಕು. ನಾನು ಇಲ್ಲಿ ಬಂದೆ ಅಂತಂದರೆ ಉಡುಪಿ ಜಿಲ್ಲೆ ನಮ್ಮದು ಅಂತ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯವನಾಗಿರ್ಬೋದು, ಆದರೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂದರೆ ನಮ್ಮ ಜಿಲ್ಲೆ, ನಮ್ಮ ಮನೆ ಇದ್ದ ಹಾಗೆ, ಇಲ್ಲಿರುವಂಥ ಜನರೆಲ್ಲ ನಮ್ಮವರು. ಈ ಭಾವನೆ ಪ್ರತಿಯೊಬ್ಬರಿಗೂ ಬಂದರೆ ಕೆಲಸ ಆಟೋಮೆಟಿಕಲಿ ಸರಿಯಾಗುತ್ತೆ. ಈ ಕೊರೋನಾ ಸಂದರ್ಭದಲ್ಲಿ ನಾವು ಅಂತರವನ್ನು ಕಾಯ್ದುಕೊಳ್ಳುವಂಥದ್ದಿದೆ, ಆದರೆ ನೀವು ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಅಂತರವನ್ನು ಕಾಯ್ದುಕೊಳ್ಳಲಿಲ್ಲ. ನೀವು ಕಚೇರಿಯಲ್ಲಿ ಇದ್ದುಕೊಂಡು ಯಾವ ಇಲಾಖೆಗಳು ಎಲ್ಲ ತಮ್ಮ ಅಂಡರ್ ಬರುತ್ತೆ ಅವರನ್ನೆಲ್ಲರೂ ಕೂಡ ಒಗ್ಗೂಡಿಸಿ ಈ ತುರ್ತು ಲಾಕ್ಡೌನ್ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿದಿರಿ ಮತ್ತು ಇಡೀ ರಾಜ್ಯದಲ್ಲಿ ಮಾದರಿ ಜಿಲ್ಲೆಯನ್ನಾಗಿ ಮಾಡಿಬಿಟ್ಟಿದ್ದೀರಿ. ಬಹುಶಃ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿಯವರು ಅವರ ಅನುಪಸ್ಥಿತಿಯಲ್ಲಿ ತಾವು ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ದೀರಿ, ಒಂದು ರೀತಿಯ ಒತ್ತಡ ಅಂತ ಅನಿಸೋದಿಲ್ವ? ಇಲ್ಲ, ಈಗ ನೀವು ನೋಡ್ತಾ ಇರ್ಬೋದು ನನಗೆ ಯಾವಾಗಲೂ ಅಷ್ಟೇ, ಬೆಳಿಗ್ಗೆ ನಾನು 6 ಗಂಟೆಗೆ ಎದ್ದಾಗ ಹೇಗಿರ್ತೀನೋ ರಾತ್ರಿ 9 ಗಂಟೆಗೂ ಅದೇ ಥರ ಇದ್ದು ಅಭ್ಯಾಸ ನನಗೆ ಮೊದಲಿನಿಂದ. ಸಾರ್ವಜನಿಕರಿಗೆ ನಗ್ನಗ್ತಾ ಕೆಲಸ ಮಾಡಿ ಅಭ್ಯಾಸ, ಎಂಥ ಒತ್ತಡದ ಸಂದರ್ಭವನ್ನು ನಿಭಾಯಿಸಲಿಕ್ಕೆ ಒಂದಿಷ್ಟು ಕಲೆ ಕರಗತವಾಗಿದೆ ನನಗೆ. ಹಾಗಾಗಿ ಇಂಥ ಸಂದರ್ಭವನ್ನು ಭಾಳ ಆರಾಮಾಗಿ ಆ್ಯಸ್ ಎ ಟೀಮ್ ಲೀಡರಾಗಿ ನಮ್ಮ ಜಿಲ್ಲೆಯ ಅಧಿಕಾರಿಗಳನ್ನು, ಸಾರ್ವಜನಿಕರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋಂಥದ್ದು ಭಾಳ ಮುಖ್ಯ ಆಗಿತ್ತು. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಜನರ ಜೊತೆಗಿರಬೇಕಿತ್ತು, ಒಂದು ಲೀಡರ್ಶಿಪ್ಪನ್ನು ಕೊಡಬೇಕಿತ್ತು. ಮಾನ್ಯ ಉಸ್ತುವಾರಿ ಸಚಿವರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿಂದ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಸ್ಟೇಟ್ ಲೆವೆಲ್ ಕೋರ್ ಕಮಿಟಿಯಲ್ಲಿ ಅವರು ಒನ್ ಆಫ್ ದಿ ಮೆಂಬರ್, 4 ಜನ ಮಿನಿಸ್ಟ್ರಲ್ಲಿ ಅವರು ಒಬ್ಬರು. ಇಡೀ ರಾಜ್ಯವನ್ನು ಸಂರಕ್ಷಣೆ ಮಾಡುವಂಥ ಹೊಣೆಯನ್ನು ಆ ಮುಖ್ಯಮಂತ್ರಿಗಳು ಅವರಿಗೆ ನೀಡಿದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಅವರು ಬೆಂಗಳೂರಿನಲ್ಲೇ ಇರಬೇಕು. ಆದರೂ ಬೆಂಗಳೂರಿನಲ್ಲಿದ್ದರೂ ಪ್ರತಿದಿನ ಬೆಳಿಗ್ಗೆ ಸಂಜೆ ನಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನು ನನ್ನ ಜೊತೆ ಮಾತಾಡ್ತಾರೆ. ನಾನು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನೋ ಅದರ ಎಲ್ಲರ ಹಿಂದೆ ಅವರು, ನಮ್ಮ ಎಲ್ಲ 5 ಶಾಸಕರು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ MP ಅವರು ಭಾಳ ಮುಖ್ಯವಾಗಿ ನನ್ನ ಜೊತೆಗಿದ್ದಾರೆ. ನಾನು ಏನು ಕಾರ್ಯಕ್ರಮ ಏನೇ ಆದೇಶಗಳನ್ನು ಮಾಡಲಿ, ಏನೇ ಇಂಪ್ಲಿಮೆಂಟೇಷನ್ ಮಾಡಲಿ, ಇವರೆಲ್ಲರೂ ನನ್ನ ಜೊತೆಗೆ ಮಾರಲ್ಲಾಗಿ ಸಪೋರ್ಟ್ ಆಗಿದ್ದಾರೆ. ನಾವು ಇದ್ದೀವಿ ನೀವು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಉಸ್ತುವಾರಿ ಸಚಿವರಂತೂ ಪ್ರತಿ ದಿವಸ 2 ಬಾರಿ ನನ್ನ ಜೊತೆಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಜಿಲ್ಲೆಯ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸ್ತೇನೆ, ಅವರು ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು
ಅಗತ್ಯ ಬಂದರೆ ಅವ್ರು ಖಂಡಿತ ಇಲ್ಲಿರ್ತಾರೆ, ಯಾಕೆಂದರೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ಮಹತ್ವದ ಜವಾಬ್ದಾರಿ ಇರೋದರಿಂದ ಅವ್ರು ಅಲ್ಲಿರಬೇಕಾಗಿದೆ, ಅನಿವಾರ್ಯವಾಗಿ ಇರಬೇಕಾಗಿದೆ. ನಾವು ಸಹ ಹೇಳಿದ್ದೀವಿ, ಸರ್ ನಾವು ನಿಮ್ಮ ಪರವಾಗಿ ನಾವು ಇಲ್ಲಿದ್ದೀವಿ, ನಾವು ಕೆಲಸವನ್ನು ಮಾಡ್ತೀವಿ, ಹಾಗಾಗಿ ಅನಿವಾರ್ಯ ಆದರೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ. ಸರ್, ಈ ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಶಾಸಕರಿದ್ದಾರೆ, ಸಂಸದರಿದ್ದಾರೆ ಅಥವಾ ನಿಮ್ಮ ಮೇಲಧಿಕಾರಿಗಳಿದ್ದಾರೆ, ಈ ಸಂದರ್ಭದಲ್ಲಿ ತಾವು ಉಡುಪಿ ಜಿಲ್ಲೆಯಲ್ಲಿ ಮಾಡುವಂಥ ಕಾರ್ಯವೈಖರಿಗೆ ಹೇಗೆ ಗುರುತಿಸುತ್ತಿದ್ದಾರೆ? ನಿಜಕ್ಕೂ ಹೇಳಬೇಕಂದ್ರೆ ಪ್ರತಿ 5 ಜನ ಶಾಸಕರು ಸಹ ಅವರು ನನಗೆ ಮಾತನಾಡಿದ್ದಾರೆ. ಪ್ರತಿಯೊಬ್ಬರೂ ಸಹ ಡಿ ಸಿ ಅವರೇ, ನಾನು ನಿಮ್ಮ ಜೊತೆಗಿದ್ದೇವೆ, ನೀವು ಮಾಡಿ, ಈ ಮಧ್ಯೆ ನಾವು ಬರಲಿಕ್ಕೆ ಬೇಡ, ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೆಲಸಗಳು ಆಗಬೇಕಾಗಿದೆ, ಒಂದು ಸಣ್ಣ ಇಂಟರ್ಫಿಯರೆನ್ಸ್ ಸಹಿತ ನಾನು ಮಾಡೋದಿಲ್ಲ ಅಂತ ಪ್ರತಿಯೊಬ್ಬರು ಹೇಳಿದ್ದಾರೆ. ನಿಮ್ಮ ನಿಮಗೇನಾದರೂ ಸಹಕಾರ ಬೇಕಂದರೆ ನಾವು ಮಾಡ್ತೀವಿ, ನಾವು ನಿಮ್ಮ ಜೊತೆಗಿದ್ದೇವೆ. ಹಾಗಾಗಿ ನೀವು ಏನು ಕೆಲಸ ಮಾಡ್ತಾಯಿದ್ರಿ ಅದು ನಿಜಕ್ಕೂ ಸಹ ಜನರಿಗೆ ಒಳ್ಳೆಯದಾಗ್ತಾ ಇದೆ, ಅದನ್ನು ಕಂಟಿನ್ಯೂ ಮಾಡಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಅವ್ರು ಯಾವಾಗಲೂ ಸಹ ನಮ್ಮ ಜೊತೆಗಿದ್ದಾರೆ. ಸರಿ, ಈ ಉಡುಪಿ ಜಿಲ್ಲೆಯಲ್ಲಿ ಅಂದರೆ ಇಂಥ ಕೊರೋನಾದ ಸಂದರ್ಭದಲ್ಲಿ, ಮಹಾಮಾರಿಯ ಸಂದರ್ಭದಲ್ಲಿ ಸವಾಲುಗಳು ತುಂಬ ಇವೆ. ನಮ್ಮ ಉಡುಪಿ ಎಂಬುದು ಶಿಕ್ಷಣದ ಕಾಶಿ, ಆಮೇಲೆ ಪ್ರವಾಸೋದ್ಯಮ ನಮ್ಮ ಉಡುಪಿಯಲ್ಲಿದೆ, ಸಾಕಷ್ಟು ದೇವಾಲಯಗಳ ನಗರಿ ನಮ್ಮ ಉಡುಪಿಯಾಗಿದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಇಲ್ಲಿ ಬರ್ತಾರೆ. ವಿಶೇಷವಾಗಿ ಮಣಿಪಾಲದಲ್ಲಿ ಹೊರ ದೇಶದ ವಿದ್ಯಾರ್ಥಿಗಳು ಇಲ್ಲಿ ಕಲಿತಿದ್ದಾರೆ. ಇದರೊಂದು ಒಂದು ಸವಾಲು ಅಂತ ಅನ್ನಿಸ್ಕೊಳ್ಳಿರುವ ಹೇಗೆ ಇವರ ಪ್ರಾರಂಭದಲ್ಲಿ ಸ್ವಲ್ಪ ಸವಾಲಿನ ಕೆಲಸ ಇದು. ನಾವು ಜನರ ನಿರೀಕ್ಷೆಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲೋ ಅನ್ನುವಂಥ ಒಂದು ಸಣ್ಣ ಅನುಮಾನ ನನ್ನ ಹತ್ರನೂ ಸಹ ಇದ್ದಿದ್ದು ಸತ್ಯ. ತಾವು ಕೇಳಿದಂಥ ಸಂದರ್ಭದಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನ ವಿದೇಶದಿಂದ ನಮ್ಮಲ್ಲಿ ಬಂದಿದ್ದಾರೆ, ಸುಮಾರು 25,000ಕ್ಕಿಂತ ಹೆಚ್ಚು ಜನ ಬೇರೆ ಬೇರೆ ನಗರಗಳಿಂದ ಇಲ್ಲಿ ಬಂದಿದ್ದಾರೆ, ದೇಶದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನ ನಿಗಾ ಇಟ್ಟು ಅವ್ರನ್ನೆಲ್ಲ ನೋಡಿಕೊಂಡು ಅವ್ರನ್ನ 14 ದಿನಗಳ ಕ್ವಾರಂಟೈನ್ ನಂತರ ನಾವು ಅವ್ರನ್ನ ಸುರಕ್ಷಿತವಾಗಿ ಜನರ ಜೊತೆ ಬೆರೆಯುವಂತೆ ಮಾಡಬೇಕಾಗಿದ್ದು ನಮ್ಮ ದೊಡ್ಡ ಸವಾಲಾಗಿತ್ತು. ನಿಜಕ್ಕೂ ಸಹ ನಾನು ಒಂದು ಹೆಮ್ಮೆಯಿಂದ ಹೇಳಬೇಕು, ಯಾರೆಲ್ಲ ಫಾರಿನಿಂದ ಬಂದಿದ್ದರು ಅವರು 14 ದಿನವನ್ನು ನಿನ್ನೆಗೆ ಮುಗಿಸಿದ್ದಾರೆ. ಸುಮಾರು 2000ಕ್ಕಿಂತ ಹೆಚ್ಚು ಜನ 14 ದಿನ ಕ್ವಾರಂಟೈನನ್ನು ಮುಗಿಸಿದ್ದಾರೆ. ಈಗ ನಮಗೆ ಒಂದು ಆತಂಕ ದೂರ ಆಗಿದೆ, ಫಾರಿನಿಂದ ಬಂದವರು ಕರೋನಾವನ್ನು ತರ್ತಾರೆ, ತಂದು ನಮಗೆಲ್ಲ ಸ್ಪ್ರೆಡ್ ಮಾಡ್ತಾರೆ ಅನ್ನೋ ಆತಂಕ ಈಗ ದೂರ ಆಗಿದೆ. ಬರೀ 2 ಪ್ರಕರಣಗಳಿಗೆ ಮಾತ್ರ ಸೀಮಿತ ಆಯಿತು ನಮ್ಮ ಇದು. ಹಾಗಾಗಿ ಫಾರಿನಿಂದ ಏನು ಬಂದಿದ್ದರು ಅವರೆಲ್ಲರೂ ಸಹ 14 ದಿನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅವರಿಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ನಮ್ಮ ಜೊತೆಗೆ ಇನ್ನೂ 14 ದಿನ ಸಹಕರಿಸಬೇಕಂತ. ಅವರ ಆರೋಗ್ಯದ ಮೇಲೆ ನಾವು ಇನ್ನೂ 14 ದಿನ ನಿಗಾ ಇಡಬೇಕಾಗುತ್ತೆ. ಹಾಗಾಗಿ ಅವರೆಲ್ಲರೂ ಏನು ಸಹಕರಿಸಿದ್ದಾರೆ, ಮನೆಯಲ್ಲೇ ಇದ್ದು ಹೋಮ್ ಕ್ವಾರಂಟೈನಲ್ಲಿದ್ದು ನಮಗೆ ಸಹಕರಿಸಿದ್ದಾರೆ, ಅವರೆಲ್ಲರಿಗೂ ಸಹ ನಮ್ಮ ನಾಡಿನ ಜನರು ಅವರು ಅವ್ರನ್ನ ನಾವು ವಿಲನ್ಗಳಂತೆ ನೋಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ನಮ್ಮ ನಾಡಿಗೆ ಹೊರ ದೇಶದಲ್ಲಿ ಇದ್ದು ದುಡಿದು ನಮ್ಮ ನಾಡನ್ನು ಕಟ್ಟುವಂಥ ಕೆಲಸದಲ್ಲಿ ಕೈ ಜೋಡಿಸಿದಂಥವ್ರು ಬೆಳಗಿಸಿದ್ದಾರೆ. ಹಾಗಾಗಿ ಅವರನ್ನು ಬೇರೆ ಊರಿಂದ ಬಂದುಬಿಟ್ಟಿದ್ದಾರೆ, ಫಾರಿನಿಂದ ಬಂದಿದ್ದಾರೆ ಅಂತ ಹೊರಗಿನವ್ರು ತರಂತ ನೋಡುವಂಥ ಅಗತ್ಯ ಇಲ್ಲ. 14 ದಿನ ಕಂಪ್ಲೀಟ್ ಮಾಡಿದ್ದಾರೆ, ನಿಜಕ್ಕೂ ಸಹ ನಮ್ಮ ಜೊತೆ ಸಹಕರಿಸಿದ್ದಾರೆ, ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೇನೆ. ಇನ್ನು KMC ವಿಷಯಕ್ಕೆ ಬಂದರೆ ಇಲ್ಲಿ ಸಾಕಷ್ಟು ದೇಶಗಳ ವಿದ್ಯಾರ್ಥಿಗಳಿದ್ದಾರೆ. KMC ಅವರು ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಆಲದ ಮರ, ಅದು ಆ ಆಲದ ಮರದ ಕೆಳಗೆ ಬೇಕಾದಷ್ಟು ಜನ ಬದುಕಿದ್ದಾರೆ. ಹಾಗಾಗಿ ಅವರಿಗೆ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅನ್ನೋದನ್ನು ನಾವು ಜಿಲ್ಲಾಡಳಿತ ಹೇಳುವಂಥ ಅಗತ್ಯನೇ ಬೀಳಲಿಲ್ಲ. ಹಾಗಾಗಿ ಯಾರೆಲ್ಲ ಫಾರಿನಿಂದ ಬಂದಾರೆ ಒಂದು ಸಪ್ರೇಟ್ ಹಾಸ್ಟೆಲ್ನ ಮಾಡಿ ಅವರು ಕ್ವಾರಂಟೈನ್ಲಿಟ್ಟಿದ್ದಾರೆ. ಕ್ವಾರಂಟೈನ್ಲಿಟ್ಟು ಅದನ್ನು ಅವ್ರ ನಿಗಾ ಇಟ್ಟು ಅವರೇ ಸ್ವತಃ ಮಾಡಿದ್ದಾರೆ, ಅದರ ಜಿಲ್ಲಾಡಳಿತದ ಏನೂ ಪಾತ್ರ ಇಲ್ಲ. ಹಾಗಾಗಿ ನಾನು ನಿಜಕ್ಕೂ ಸಹ KMC ಆಡಳಿತ ಮಂಡಳಿಯನ್ನು ನಾನು ಅಭಿನಂದಿಸ್ತೇನೆ. ನಿಜಕ್ಕೂ ಸಹ ನಮ್ಮ ಜೊತೆ ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ. ಇನ್ನು ಮುಂದೆ ಹೇಳಬೇಕು ಅಂತಂದರೆ ಒಂದು ಹಾಸ್ಪಿಟಲ್ನೇ ನಮಗೆ ಬಿಟ್ಕೊಟ್ಟಿದ್ದಾರೆ. ನಿಜಕ್ಕೂ ಸಹ TMFI ಆಸ್ಪತ್ರೆಯನ್ನು 100 ಬೆಡ್ಡಿನ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆ ಅಂತ ಘೋಷಣೆ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಆಸ್ಪತ್ರೆ ಅದು, ಖಾಸಗಿ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆ ಅಂತ ಮಾಡಿದ್ದು. ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಆದರೆ ನಮ್ಮ ರಾಜ್ಯದಲ್ಲಂತೂ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಆಸ್ಪತ್ರೆ ಇದು. ಹಾಗಾಗಿ ನಾನು ಮಣಿಪಾಲ್ನ HS ಬಲ್ಲಾಳ್ ಮತ್ತು ಅವರ ತಂಡವನ್ನು, ಪೈ ಅವ್ರನ್ನ ನಾನು ನಿಜಕ್ಕೂ ಸಹ ಸ್ಮರಿಸಲೇಬೇಕು. ಅವರು ಮಾಡಿರುವಂಥ ಸಹಾಯವನ್ನು ನಾವು ಯಾವಾಗಲೂ ಸಹ ನೆನ್ಪಿಟ್ಕೋಬೇಕಾಗುತ್ತೆ. ಅಷ್ಟೇ ಅಲ್ಲ, ಅವ್ರು ಬರೀ ಆಸ್ಪತ್ರೆ ಕೊಟ್ಟು ಬಿಡಲಿಲ್ಲ, ಡಾಕ್ಟ್ರು ಅವ್ರದ್ದೇ, ಮೆಡಿಕಲ್ ಸ್ಟಾಫ್ ಎಲ್ಲ ಸ್ಟಾಫ್ಗಳು ಅವ್ರದ್ದೇ, ಮೆಡಿಸಿನ್ ಅವ್ರದ್ದೇ, ಫ್ರೀ ಆಫ್ ಕಾಸ್ಟ್ ನಾವು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಸಹ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ. ಸರಿ, ತಾವು ನಾನು ಮೊದಲೇ ಹೇಳಿದ್ದೇನೆ ವೀಕ್ಷಕರೇ, ಸಾಕಷ್ಟು ವಿಷಯದಲ್ಲಿ ಉಡುಪಿ ಜಿಲ್ಲೆಯನ್ನು ನಂಬರ್ 1 ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಸಕಾಲದಲ್ಲಿ ಆಗಬಹುದು, ಪಡಿತರ ವ್ಯವಸ್ಥೆಯಲ್ಲಿ ಆಗಬಹುದು, ಕಂದಾಯ ಕಮಿಷನ್ ಆಗಿರಬಹುದು ಅಥವಾ ಕಡತವಿಲ್ಲವರಿಗೆ ಆಗಬಹುದು. ಈಗ ತಾವು ಹೇಳಿದಿರಿ
KMC-ಗೆ ಅವರನ್ನು ತುಂಬ ಶ್ಲಾಘಿಸಿದಿರಿ. ಇಡೀ ರಾಜ್ಯದಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್, ಖಾಸಗಿ ಆಸ್ಪತ್ರೆಯನ್ನು ಕೋವಿಡ್ ಈ ಕೊರೋನಾ ಇದಕ್ಕೋಸ್ಕರವೇ ನೀವು ಮೀಸಲಾಗಿಟ್ಟಿದ್ದೀರಿ, ಇದರಲ್ಲಿ ತಮ್ಮ ಕೊಡುಗೆ? ಇಲ್ಲ ಇಲ್ಲ, ನಮ್ಮ ಕೊಡುಗೆ ಏನೂ ಇಲ್ಲ. ಯಾಕೆಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಅವ್ರದ್ದು ದೊಡ್ಡ ಹೆಸರು, ಬರೀ ರಾಜ್ಯ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ಆರೋಗ್ಯ ಕ್ಷೇತ್ರದಲ್ಲಿ ಮಣಿಪಾಲ್ ದೊಡ್ಡ ಹೆಸರು. ಅವರು ಸಾಮಾಜಿಕ ಕಳಕಳಿಯಿಂದ ಈ ಕೆಲಸವನ್ನು ಮಾಡಿದೆ. ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅಷ್ಟೇ, ನಮಗೊಂದು ಹೆಲ್ಪ್ ಮಾಡಬೇಕು ನೀವು, ನಮಗೆ ಮೊದಲು ನಾವು ಒಂದು 100 ಬೆಡ್ಡನ್ನು ಇಲ್ಲಿ KMC-ಯಲ್ಲಿ ಕೊಡಿ ಅಂತ ಕೇಳಿದ್ದೀವಿ. ಅವರು ಹೇಳಿದರು ನಮಗೆ ಇಲ್ಲ, KMC ಬೇಡ, KMC ಅಲ್ಲಿ TMAPI-ಯನ್ನು ಕೊಡ್ತೀವಿ, ಅದನ್ನು ಸಂಪೂರ್ಣ ಕೋವಿಡ್ ಆಸ್ಪತ್ರೆ ಮಾಡುವ, ಅಲ್ಲಿರುವಂಥ ಎಲ್ಲ ಪೇಷೆಂಟ್ನ ನಾವು ಈ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು. ನಿಜಕ್ಕೂ ಸಹ ಆ ಕೆಲಸವನ್ನು ಮಾಡಿ ಈಗಿರುವಂಥ 3 ಜನ ಏನು ಪೇಷೆಂಟ್ ಇದ್ದಾರೆ ಅವರು ಅಲ್ಲಿ TMAPI-ಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ 3 ಜನ ಹುಷಾರಾಗಿದ್ದಾರೆ, ಇನ್ನು ಅವ್ರನ್ನ ಟೆಸ್ಟ್ ಮಾಡಿ ನಾವು ಹೊರಗಡೆ ಕಳಿಸೋದೊಂದು ಮಾತ್ರ ಬಾಕಿ ಇದೆ. 2 ಟೆಸ್ಟ್ ಆಗಬೇಕಿದೆ, 2 ಟೆಸ್ಟ್ ಆಗಿ ಅವರು ನೆಗೆಟಿವ್ ಬಂದ ನಂತರ ನಾವು ಅವ್ರನ್ನ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಮೊದಲ ಏನು ಪೇಷೆಂಟ್ ಇದ್ದರು ಅವ್ರನ್ನಂತೂ ಇನ್ನೇನು ಇವತ್ತು ನಾಳೆ ಅನ್ನೋ ಅಷ್ಟೊತ್ತಲ್ಲಿ ಟೆಸ್ಟ್ ರಿಪೋರ್ಟ್ ಬಂದಮೇಲೆ ನಾವು ಅವ್ರು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನುಳಿದಂಥವರು ಇಬ್ಬರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ, ಅವ್ರನ್ನೂ ಸಹ ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ. ಸರ್, ಈ ಲಾಕ್ಡೌನ್ ಸಂದರ್ಭದಲ್ಲಿ ಉಡುಪಿಯ ಜನತೆ ಜಿಲ್ಲಾಡಳಿತದೊಂದಿಗೆ ಹೇಗೆ ಸಹಕರಿಸಿದೆ, ನಿಮಗೆ ತೃಪ್ತಿ ಇದೆಯಾ, ಸಂತೋಷ ಇದೆಯಾ? ಪ್ರಾರಂಭದಲ್ಲಿ 1-2 ದಿನಗಳ ಕಾಲ ಜನರಿಗೂ ಸಹ ಹೊಂದ್ಕೋಬೇಕಾಗಿತ್ತು, ಅದನ್ನು ಹೌದು ಹೊಸತು, ಹಾಗಾಗಿ ಆ ಕಾರಣಕ್ಕಾಗಿ ಸ್ವಲ್ಪ ಲ್ಯಾಬ್ಸ್ಗಳು ಅಲ್ಲಲ್ಲಿ ಕಂಡು ಬರ್ತಾ ಇತ್ತು. ಹಾಗಾಗಿ ನಾನು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿಸ್ಕಸ್ ಮಾಡಿದ್ವಿ, ಮೊದಲ 1-2 ದಿನ ಭಾಳ ಕಠಿಣವಾಗಿ ಇರಬೇಕಾಗುತ್ತೆ ನಾವು, ಆವಾಗ ಜನರು ಆಟೋಮೆಟಿಕಲಿ ಸರಿಯಾಗ್ತಾರೆ ಅನ್ನೋ ಕಾರಣಕ್ಕಾಗಿ ನೀವು ನೋಡಿರ್ಬೋದು ಅಲ್ಲಲ್ಲಿ ಲಾಠಿ ಚಾರ್ಜ್ಗಳು, ಅಲ್ಲಲ್ಲಿ ಪೊಲೀಸರ ಜೊತೆಗೆ ಸಣ್ಣ ಸಂಘರ್ಷಗಳು, ಸಣ್ಣ ಸಣ್ಣ ಪುಟ್ಟ ಇದೆ, ದೊಡ್ಡ ಪ್ರಮಾಣದಲ್ಲಿ ಆಗದೆ ಇದ್ರೂ ಸಣ್ಣ ಪುಟ್ಟ ಸ್ವಲ್ಪ ಜನರಿಗೆ ಹೆದರಿಕೆ ಇರಲಿ ಅನ್ನೋ ಕಾರಣಕ್ಕಾಗಿ SP ಅವ್ರ ಜೊತೆ ನಾನು ಮಾತಾಡಿ ಈ ಕೆಲಸ ಆಗಬೇಕು ಅಂತ ಪ್ರಾರಂಭದಲ್ಲಿ 1-2 ದಿನ ಮಾಡಿದ್ವಿ. ಅದಾದ ನಂತರ ಜನರೇ ಇದು ನಿಜಕ್ಕೂ ಸಹ ಬುದ್ಧಿವಂತರ ಜಿಲ್ಲೆ ಅಂತ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಇಷ್ಟು ಶಿಸ್ತಿನಿಂದ ಲಾಕ್ಡೌನನ್ನು ಆಚರಣೆ ಮಾಡ್ತಿರುವಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಉಡುಪಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ನಾವು ಏನು ಟೈಮ್ ನಿಗದಿ ಮಾಡ್ತೀವಿ ಅಷ್ಟು ಫುಲ್ ಡೇ ಕೊಟ್ಟರೆ ಫುಲ್ ಡೇನೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಅಗತ್ಯ ವಸ್ತುಗಳ ಖರೀದಿಗೆ. ಕಡಿಮೆ ಅವಧಿ ಈಗ ನಾವು ಬರೀ 7-11 ಕೊಟ್ಟಿದ್ದೀವಿ, ಅದರಲ್ಲೂ ಸಹ ಭಾಳ ಶಿಸ್ತಿನಿಂದ ಬಂದು ಖರೀದಿ ಮಾಡುವಂಥ ನೋಡಿದ್ದೀವಿ. ಆಮೇಲೆ ಅಂಗಡಿ ಮಾಲೀಕರು ಅಷ್ಟೇ, ನಾವು ಈ ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು ಅಂತ ಒಂದೇ ಒಂದು ಕರೆ ಕೊಟ್ಟರೆ ಸಾಕು, ಎಲ್ಲರೂ ಸಹ ಅದನ್ನು ಒಂದು ಸರ್ಕಲ್ಗಳನ್ನ ಮಾಡಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಿಜಕ್ಕೂ ಸಹ ಅದಕ್ಕಾಗಿಯೇ ಹೇಳೋದು ಅನಿಸುತ್ತೆ ಉಡುಪಿಯನ್ನು ಬುದ್ಧಿವಂತರ ಜಿಲ್ಲೆ ಅಂತ. ನಿಜಕ್ಕೂ ಸಹ ಜನ ಬುದ್ಧಿವಂತರು ಅನ್ನೋದನ್ನು ಈ ವಿಷಯದಲ್ಲಿ ಸಾಬೀತು ಮಾಡಿದ್ದಾರೆ. ಸರ್ಕಾರದ ಜೊತೆಗೆ ಇಷ್ಟೊಂದು ಚೆನ್ನಾಗಿ ಕೈ ಜೋಡಿಸ್ತಾರೆ ಅನ್ನೋದು ನಿಜಕ್ಕೂ ಸಹ ಅದ್ಭುತ. ಅದಕ್ಕಾಗಿ ನಾನು ಉಡುಪಿ ಜಿಲ್ಲೆಯ ಜನರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಷ್ಟೇ ಅಲ್ಲ, 14ರವರೆಗೆ ಏನು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನಮಗೇನು ಸೂಚನೆ ಕೊಟ್ಟಿದ್ದಾರೆ 14ರವರೆಗೂ ಇದನ್ನು ಮಾಡಬೇಕಾಗಿದೆ. ಈಗ ಒಂದು ಸಣ್ಣ ನಾನು ಇವತ್ತು ಬರಬೇಕಾದ್ರೆ ನೋಡಿದೆ, ನಾನು 7-11ರವರೆಗೂ ಸಾಕಷ್ಟು ವೆಹಿಕಲ್ಗಳು ಮೂವ್ಮೆಂಟ್ ಇದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಇಷ್ಟೇ, ಸುಮ್ಮನೆ ವೆಹಿಕಲ್ಗಳ ಮೂವ್ಮೆಂಟ್ ಆದರೆ ಖಂಡಿತ ಅಂಥವುಗಳನ್ನು ಸೀಜ್ ಮಾಡ್ತೀವಿ. ಈಗಾಗಲೇ ಗೊತ್ತಿರ್ಬೋದು ಕಳೆದ 2 ದಿನಗಳಿಂದ ಸುಮಾರು 100 ವೆಹಿಕಲ್ಗಳನ್ನು ಸೀಜ್ ಮಾಡಿದ್ದೇವೆ. ಹಾಗಾಗಿ ಸಾರ್ವಜನಿಕರು ಅನಾವಶ್ಯಕವಾಗಿ ಯಾರಾದರೂ ಹೊರಗಡೆ ಬಂದರೆ ಅಂಥವ್ರು ವೆಹಿಕಲ್ನ ಸೀಜ್ ಮಾಡ್ತೀವಿ. ಆಮೇಲೆ 14th ನಂತರವೇ ಇದೇನು ಲಾಕ್ಡೌನ್ ಕಂಪ್ಲೀಟ್ ಆಗ್ತದೆ, ಯಾವಾಗ ಕಂಪ್ಲೀಟ್ ಆಗ್ತದೋ ಆ ನಂತರ ಮಾತ್ರ ವೆಹಿಕಲ್ ಕೊಡುವಂಥದ್ದು, ಅಲ್ಲಿವರೆಗೂ ಯಾವ ವೆಹಿಕಲ್ಗಳನ್ನ ಕೊಡೋದಿಲ್ಲ. ಹಾಗಾಗಿ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಹೊರಗಡೆ ಬರಬಾರ್ದು ಅಂತ ಕೋರ್ತೆ. ಸರ್, ಈಗ ಈ ಕೊರೋನಾ ಶಂಕಿತರು ಮತ್ತು ಸೋಂಕಿತರು ಅಂತೇವೆ, ಕೊರೋನಾ ಸೋಂಕಿತರು 3 ಮಂದಿ, ಆ ಸಂಖ್ಯೆ ಅಲ್ಲಿಯೇ ಉಳಿದುಕೊಂಡು ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅದು ಮುಂದುವರಿಯಲಿಲ್ಲ, ಈ ನಿಟ್ಟಿನಲ್ಲಿ ತಮ್ಮ ಆರೋಗ್ಯ ಇಲಾಖೆ ಅಥವಾ ಜಿಲ್ಲಾಸ್ಪತ್ರೆ ಇರ್ಬೋದು ಅಥವಾ KMC ಇರ್ಬೋದು, ಯಾವ ರೀತಿಯ ಸ್ಪಂದನೆಯನ್ನು ಕೊಟ್ಟಿದೆ ಸರ್? ಅಂದರೆ ಅವರ ಕೊಡುಗೆ ಅವಿರತವಾಗಿ 24 ಗಂಟೆಗಳು ಕೂಡ ಅವರು ರಿಸ್ಕ್ ತೆಗೆದುಕೊಂಡು ಈ ಸೇವೆಯನ್ನು ಕೊಡ್ತಾ ಇದ್ದಾರೆ. ಹಾಂ, ಈ 3 ಇರೋದು ಯಾವಾಗಲೂ ಅಷ್ಟೇ, ಕೊರೋನಾ ಏನಿದೆ 3 ಬಂದರೆ ಅದು 6 ಆಗುತ್ತೆ, 6 ಇದ್ದಿದ್ದು 12 ಆಗುತ್ತೆ, 12 24 ಆಗುತ್ತೆ. ಇದು ಪ್ರತಿ ನಾವು ಪ್ರಪಂಚದ ಬೇರೆ ಬೇರೆ ದೇಶಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಪ್ರತಿ 3 ದಿವಸಕ್ಕೆ ಡಬಲ್ ಆಗಿರೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಇದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಏನು ಲಾಕ್ಡೌನನ್ನು ಭಾಳ ಸೀರಿಯಸ್ಸಾಗಿ ತೆಗೆದುಕೊಂಡಿದ್ದೀವಿ. ಅದಾದಮೇಲೆ ನಾವು ಈ ಹೋಮ್ ಕ್ವಾರಂಟೈನನ್ನು ಪ್ರತಿ ದಿವಸ 3 ತಂಡಗಳು ಹೋಗಿ ವಿಸಿಟ್ ಮಾಡೋ ಥರ ಮಾಡಿದ್ದೀವಿ. ನೀವು ನೋಡಿರ್ಬೋದು ಪ್ರತಿ ದಿವಸ 3 ತಂಡಗಳು ಎವ್ರಿ ಡೇ
ರೆವಿನ್ಯೂ ಮತ್ತು ಆರ್ ಡಿ ಪಿ ಆರ್ದು ಒಂದು ಟೀಮ್ ಹೋಗುತ್ತೆ, ಹೆಲ್ತ್ ಟೀಮ್ ಒಂದು ಹೋಗುತ್ತೆ, ಆಮೇಲೆ ಪೊಲೀಸ್ ಟೀಮ್ ಒಂದು ಹೋಗುತ್ತೆ. ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನಿಜಕ್ಕೂ ಸಹ ಈಗ ಅಭಿನಂದಿಸ್ತೀನಿ. ಅವರ ಪೊಲೀಸ್ ತಂಡ 2000 ಜನರ ಮನೆಗೆ ಹೋಗಿದೆ, ಹೋಗಿ ಪ್ರತಿಯೊಬ್ಬರ ಮನೆಗೆ ಹೋಗಿ ವಿಸಿಟ್ ಮಾಡಿದೆ. ಪ್ರತಿಯೊಂದರ ಮನೆಗೆ ಒಂದು ಸ್ಟಾಂಪನ್ನು ಹಾಕಿದ್ದಾರೆ, ಸ್ಟಿಕ್ಕರನ್ನು ಅಂಟಿಸಿದ್ದಾರೆ, ಎಲ್ಲರಿಗೂ ಕೈಗೆ ಸ್ಟಾಂಪ್ ಮಾಡಿದ್ದೀವಿ. ಆರೋಗ್ಯ ಇಲಾಖೆ ಅಂತೂ ಬಿಡಿ, ಅವರ ಕೆಲಸವನ್ನು ಶ್ಲಾಘನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಪದಗಳು ಸಾಲದು. ನಮ್ಮ ಡಿಸ್ಟಿಕ್ ಡಿ ಎಚ್ ಓ ಮತ್ತು ಅವರ ತಂಡ, ಡಿಸ್ಟಿಕ್ ಸರ್ಜನ್ ಅವರ ತಂಡ, ಮತ್ತು ನಮ್ಮ ಅವಿನಾಶ್ ಶೆಟ್ಟಿ ಅವರ ತಂಡ, ಬಲ್ಲಾಳವರ ಹೆಚ್ ಎಸ್ ಬಲ್ಲಾಳವರ ನೇತೃತ್ವದ ತಂಡ, ಇವರೆಲ್ಲರ ಕೊಡುಗೆಯನ್ನು ನಾವು ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೂ ಸಹ ಎಲ್ಲರೂ ಸಹ ರೆಡಿ ಇಟ್ಟಿದ್ದೀವಿ. ಸಾಕಷ್ಟು ತೊಂದರೆ ಆದರೂ ಸಹ ನಾವು ಎಲ್ಲದಕ್ಕೂ ರೆಡಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ನಾವು ಸುಮಾರು 145 ಬೆಡ್ ಐಸೋಲೇಷನ್ನ ರೆಡಿ ಮಾಡಿದ್ದೀವಿ. ಸುಮಾರು 200 ಬೆಡ್ಡು ಹೈ ರಿಸ್ಕ್ ಪೀಪಲ್ಗೆ ರೆಡಿ ಮಾಡಿದ್ದೀವಿ. ಸುಮಾರು 250 ಬೆಡ್ಡನ್ನು ಲೋ ರಿಸ್ಕ್ ಪೀಪಲ್ಗೆ ರೆಡಿ ಮಾಡಿದ್ದೀವಿ. ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ರೆಡಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಯಾವುದೇ ಆತಂಕ ಪಡುವಂಥ ಅಗತ್ಯ ಇಲ್ಲ. ಅವೆಲ್ಲವೂ ಯೂಸ್ ಆಗಬಾರ್ದು ಅನ್ನೋದು ನಮ್ಮ ಆಶೆ ಇದೆ. ಹಾಗಾಗಿ ಸಾರ್ವಜನಿಕರು ಎಲ್ಲರೂ ಸಹ ತಮ್ಮ ತೊಂದರೆ ಆದರೆ ಎಲ್ಲ ಇದೆ, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ. ಸಾಕಷ್ಟು ನಮ್ಮ ಹತ್ರ ಬೇಕಾಗುವಂಥ ಎಲ್ಲ ಮೆಡಿಕಲ್ ಇಕ್ವಿಪ್ಮೆಂಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸುಮಾರು 90 ಹೆಚ್ಚು ವೆಂಟಿಲೇಟರ್ಗಳು ನಮ್ಮ ಹತ್ರ ಇದೆ. ಹಾಗಾಗಿ ಎಲ್ಲ ಕಡೆಗೂ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಬೆಳ್ಳೆಣಿಕೆ ಅಷ್ಟು 5-10 ವೆಂಟಿಲೇಟರ್ ಇದೆ. ನಮ್ಮ ಜಿಲ್ಲೆಯಲ್ಲಿ 90 ವೆಂಟಿಲೇಟರ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಹಾಗಾಗಿ ಎಲ್ಲ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಏನು ಬೇಕು, ಮಾಸ್ಕ್ಗಳು ಏನು ಬೇಕು, ಇವೆಲ್ಲವನ್ನು ತರಿಸಿಟ್ಕೊಂಡಿದ್ದೀವಿ. ಈ ವಿಷಯದಲ್ಲಿ ನಾವು ಇನ್ಫೋಸಿಸ್ ಅವ್ರನ್ನ ಮತ್ತು ಜಿ ಶಂಕರ್ ಅವ್ರನ್ನ ಒಂದು ಈ ಹಂತದಲ್ಲಿ ಒಂದು ಸರಿ ನೆನೆಸ್ಕೋಬೇಕಾಗುತ್ತೆ. ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ನಮಗೆ ಇನ್ಫೋಸಿಸ್, ಇವತ್ತು ನಾವು ಫೋನ್ ಕಾಡಿ ಮಾಡಿ ಲೆಟ್ರ್ ಕಳಿಸಿದರೆ ಮಾರನೇ ದಿವಸ ನಮಗೆ ಸುಮಾರು 90 ಲಕ್ಷದ ಮೌಲ್ಯದ ಮೆಡಿಕಲ್ ಇಕ್ವಿಪ್ಮೆಂಟ್ಸನ್ನು ಕಳಿಸಿದ್ದಾರೆ. ಜಿ ಶಂಕರ್ ಅವರು 1 ಲಕ್ಷ ಟ್ರಿಪಲ್ ಏಯರ್ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಸುಮಾರು N95 ಮಾಸ್ಕ್ಗಳನ್ನು 1-2 ಸಾವಿರ ಕೊಟ್ಟಿದ್ದಾರೆ. ಫುಡ್ ಕಿಟ್ಗಳನ್ನ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ. ಅವರು ಈಗಲೂ ಹೇಳಿದ್ದಾರೆ, ನಿಮಗೇನಾದರೂ ಅಗತ್ಯ ಇದ್ದರೆ ಒಂದು ಫೋನ್ ಮಾಡಿದರೆ ಸಾಕು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ. ಹಾಗಾಗಿ ಈ ಥರದವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕಾಗ್ತದೆ. ವೀಕ್ಷಕರೇ, ನಾವು ನೋಡ್ತಿದ್ದೀರ ಡಿಬೇಟ್ ಅವರ್. ನಮ್ಮೊಂದಿಗಿದ್ದಾರೆ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮಾನ್ಯ ಜಿ ಜಗದೀಶ್ ಅವರು. ಅವರೊಂದಿಗೆ ನಾವು ಮಾತಾಡ್ತಿದ್ದೆವು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅವರು ಕಂಡುಕೊಂಡಂಥ ಕಾರ್ಯವೈಖರಿಗಳ ಬಗ್ಗೆ. ಸರ್, ತಾವು ಸಾಕಷ್ಟು ಮಂದಿಯನ್ನು ಶ್ಲಾಘಿಸಿದ್ರಿ, ದಾನಿಗಳಿರ್ಬೋದು, ಕೆ ಎಮ್ ಸಿ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಜಿ ಶಂಕರ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ತಮ್ಮ ಕೈ ಅಡಿಯಲ್ಲಿ ಬರುವಂಥ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಉತ್ತಮ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ. ಈ ಉಳಿದ ಜಿಲ್ಲೆಗಳನ್ನು ನಾವು ಕಂಪೇರ್ ಮಾಡಿದರೆ, ಮಂಗಳೂರನ್ನು ತೆಗೆದುಕೊಳ್ಳುವ, ಅವರ ಗಡಿ ಪ್ರದೇಶಗಳನ್ನೆಲ್ಲ ಬಂದ್ ಮಾಡಿದ್ದಾರೆ, ಕಾಸರಗೋಡಿನಿಂದ ಈಚೆ ಬರಲಿಕ್ಕೆಲ್ಲ ಅಥವಾ ಈಚೆಯವರ ಆಚೆ ಹೋಗಲಿಕ್ಕೆಲ್ಲ ಎಂಬುದಾಗಿ. ನಮ್ಮ ಉಡುಪಿಗೂ ಕೂಡ ಬೇರೆ ಜಿಲ್ಲೆಗಳ ಗಡಿ ಪ್ರದೇಶಗಳಿಗೆ ಏನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ? ಉಡುಪಿ ಜಿಲ್ಲೆಯನ್ನು ಸಹ ನಾವು ಬಂದ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಮಂಗಳೂರಿಂದ ಸುಮಾರು ಬರುವಂಥ 13 ರಸ್ತೆಗಳನ್ನು ಬಂದ್ ಮಾಡಿದ್ದೀವಿ ನಾವು. ಅದೇ ರೀತಿ ಭಟ್ಕಳದಿಂದ ಬರುವಂಥ ಸುಮಾರು ರಸ್ತೆಗಳನ್ನು ಬಂದ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಜನರು ನಮ್ಮ ವ್ಯಾಪ್ತಿಗೆ ಬರಬಾರ್ದು ಅನ್ನೋದು. ಯಾಕೆಂದರೆ ಮಂಗಳೂರು ಮತ್ತು ಭಟ್ಕಳ ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಅಲ್ಲಿ ಸಾಕಷ್ಟು ಪ್ರಕರಣಗಳು ಕಂಡು ಬರ್ತಾ ಇರೋದ್ರಿಂದ ಅವರಿಗೇನು ಫಾರಿನಿಂದ ಬಂದಿದ್ದರೂ ಅವ್ರ ಜೊತೆಗಿರುವಂಥ ಸಹ ವಾಸ ಇರುವಂಥವ್ರಿಗೂ ಸಹ ಬಂದಿರೋದ್ರಿಂದ, ಯಾರ್ಯಾರು ಕಾಂಟ್ಯಾಕ್ಟ್ ಬಂದಿದೆ ಅವರಿಗೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಡೇಂಜರ್ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಭಟ್ಕಳ ಮತ್ತು ಮಂಗಳೂರು ಎರಡು ಗಡಿಯನ್ನು ಮುಚ್ಚಿದ್ದೀವಿ. ಈವನ್ ಚಿಕ್ಕಮಂಗ್ಳೂರು ಗಡಿಯನ್ನು ಮುಚ್ಚಿದ್ದೀವಿ, ಈ ಕಡೆ ಶಿವಮೊಗ್ಗ ಗಡಿಯನ್ನು ಮುಚ್ಚಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಯಾರೂ ಬರಲಿಕ್ಕಿಲ್ಲ ಅಂತ. ಇದೇ ಥರ ಬೇರೆ ಜಿಲ್ಲೆಯವರು ಮುಚ್ಚಿದ್ದಾರೆ, ನಮ್ಮಿಂದನೂ ಸಹ ಅವರು ಹೋಗಲಿಕ್ಕೆ ಬಿಡೋದಿಲ್ಲ. ಉದಾಹರಣೆಗೆ ತುರ್ತು ಇದೆ ಅಂತ ಕೆಲವು ಲೆಟ್ರ್ ಕೊಟ್ಟರೂ ಸಹ ಕೆಲವು ಜಿಲ್ಲೆಗಳಲ್ಲಿ ತಗೋತಾ ಇಲ್ಲ. ಆ ಥರದ್ದು ಭಾಳ ಪಕ್ಕ ಲಾಕ್ಡೌನ್ ಮಾಡಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ನಮಗೆ ಆಹಾರ ಪದಾರ್ಥಗಳು, ತರಕಾರಿ, ಹಣ್ಣು ಹಂಪಲುಗಳೆಲ್ಲ ಬರ್ತವೆ. ಇಂಥ ಗಡಿ ಪ್ರದೇಶಗಳಲ್ಲಿ ಸಂಚಾರವನ್ನು ನಾವು ಹದ್ದುಬಸ್ತಿನಲ್ಲಿ ಇಟ್ಟರೆ ಈ ವ್ಯವಸ್ಥೆಗಳು ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ? ಇಲ್ಲ, ಈ ನಿಟ್ಟಿನಲ್ಲಿ ನಾವು ಬಹಳ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದೀವಿ. ಈಗಾಗಲೇ ನಾನು APMC ಅಧಿಕಾರಿಗಳ 5 ಸಭೆಗಳನ್ನು ನಡೆಸಿದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಹೋಲ್ಸೇಲರ್ಸ್ದು ಸಭೆಯನ್ನು ನಡೆಸಿದ್ದೇನೆ, 2 ಸಭೆಯನ್ನು ನಡೆಸಿದ್ದೇನೆ. ಬಹಳ ಮುಖ್ಯವಾಗಿ ನಾನು ಹೋಲ್ಸೇಲರ್ಸ್ಗೆ ಭರವಸೆಯನ್ನು ಕೊಟ್ಟಿದ್ದೇನೆ, ನಿಮಗೆ ಯಾವ ಜಿಲ್ಲೆಯಿಂದ ಬರಬೇಕಿದೆ, ಯಾವುದೇ ಪ್ರಾಡಕ್ಟ್, ಫುಡ್ ಗ್ರೈನ್ಸ್ ಇರ್ಬೋದು, ಇತರೆ ದಿನಸಿ ಐಟಮ್ಗಳಿರ್ಬೋದು, ಬೇರೆ ಬೇರೆ ಐಟಮ್ಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಯಾವ ಜಿಲ್ಲೆಯಿಂದ ಬರ್ತಾ ಇದೆ, ನಿಮಗೆ ಎಲ್ಲಾದರೂ ತಡೆದ್ರೆ
ನನಗೆ ಮಾಹಿತಿ ಕೊಡಿ, ನಾನು ಅಂತ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವ್ರ ಜೊತೆ ಮಾತನಾಡಿ ಎಲ್ಲ ವೆಹಿಕಲ್ಗಳನ್ನ ಬಿಡಿಸ್ತೀವಿ ಅಂತ. ನಮ್ಮ ಜಿಲ್ಲೆಗೆ ಎಲ್ಲಿಂದ ಬೆಂಗಳೂರಿಂದ ಬರಬೇಕು, ದಾವಣಗೆರೆಯಿಂದ ಬರಬೇಕು, ಹುಬ್ಳಿಯಿಂದ ಬರಬೇಕು, ಬೆಳಗಾವಿಯಿಂದ ಬರಬೇಕು, ಮಂಡ್ಯದಿಂದ ಬರಬೇಕು, ಎಲ್ಲ ಕಡೆಯಿಂದ ಬರುವಂಥ ಫುಡ್ ಗ್ರೇನ್ ಬರುವಂಥ ಲಾರಿಗಳನ್ನು ಬಿಡಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸ್ಪಷ್ಟ ಸೂಚನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಫುಡ್ ಗ್ರೇನ್ ಬರುವಂಥ ಲಾರಿಗಳನ್ನು ತಡಿಬಾರ್ದು ಅಂತ. ಇವನ್ ಅದು ಇಳಿಸಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಖಾಲಿ ಲಾರಿ ಇದ್ದರೆ ಅದನ್ನು ಸಹ ಬಿಡಬೇಕು ಅಂತ. ಯಾವ ಕಾರಣಕ್ಕೂ ಫುಡ್ ಗ್ರೈನ್ಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದೀವಿ. ಕೆಲವು ಕಡೆ ಎ ಪಿ ಎಮ್ ಸಿ ಮುಚ್ಚಿದ್ದಾರೆ ಅಂತ ಹೇಳಿದ್ರೆ, ಆದರೆ ನಮ್ಮಲ್ಲೆಲ್ಲ ಎ ಪಿ ಎಮ್ ಸಿಗಳನ್ನು ತೆರೆದಿಟ್ಟಿದ್ದೀವಿ. ಇನ್ನೂ ಒಂದು ಮುಖ್ಯವಾಗಿ ನಮ್ಮಲ್ಲಿರುವಂಥ ಎಲ್ಲ ರೈಸ್ ಮಿಲ್ಗಳು ಬಾಗಿಲು ಮುಚ್ಚಿದ್ರು ಸ್ಟಾರ್ಟಿಂಗ್ ಒಂದೆರಡು ದಿನಗಳಲ್ಲಿ. ಅವರೆಲ್ಲರನ್ನ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಿ ನಾವಿದ್ದೇವೆ ನೀವು ಓಪನ್ ಮಾಡಿ ಅಂತ ಎಲ್ಲ ರೈಸ್ ಮಿಲ್ಗಳನ್ನ ಓಪನ್ ಮಾಡಿಸಿದ್ವಿ. ನಮ್ಮ ಜಿಲ್ಲೆಗೆಲ್ಲ ಅಕ್ಕಿ, ಮಂಗಳೂರಿಗೂ ಸಹ ಅದೇ ಅಕ್ಕಿ ಸಪ್ಲೈ ಆಗ್ತದೆ. ಕೇರಳಕ್ಕೆ ಹೋಗಬೇಕಿತ್ತು, ಆದರೆ ಅಲ್ಲಿ ಗಡಿ ಬಂದಿರೋದ್ರಿಂದ ಅದು ಮಂಗಳೂರಿನ ಜಿಲ್ಲಾಧಿಕಾರಿಗಳು ಅದನ್ನು ವಿಷಯವನ್ನು ನೋಡ್ಕೋತಾರೆ. ಆದರೆ ನಮ್ಮಲ್ಲಿ ಯಾವುದೇ ಫುಡ್ ಗ್ರೈನಿಗೆ ತೊಂದರೆ ಆಗಬಾರ್ದು ಅಂತ ನಾವು ಕ್ರಮ ಜರುಗಿಸಿದ್ವಿ. ಸ್ವಲ್ಪ ಆಯಿಲ್ ಕಡಿಮೆ ಆಗ್ತಾಯಿದೆ ಅನ್ನೋ ಕಾರಣಕ್ಕಾಗಿ ಸುಮಾರು 40 ಹೆಚ್ಚು ಆಯಿಲ್ ಮಿಲ್ಗಳನ್ನು ಓಪನ್ ಮಾಡಿಸಿದ್ವಿ. ಅವ್ರಿಗೆ ನಾವಿದ್ದೇವೆ ನಿಮಗೆ ಮಾಡಿ ಅಂತ ಕೊಬ್ಬರಿ ಎಣ್ಣೆ ಮಿಲ್ಗಳನ್ನ ಓಪನ್ ಮಾಡಿಸಿದ್ದೀವಿ. ಆಮೇಲೆ ನಮ್ಮಲ್ಲಿ ಬೆಳೆದಂಥ ಹಣ್ಣುಗಳಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂತ ತಿಳಿದು ಬಂದಂಥ ಸಂದರ್ಭದಲ್ಲಿ ಹಾರ್ಟಿಕಲ್ಚರ್ ಡೆಪ್ಯೂಟಿ ಡೈರೆಕ್ಟರನ್ನ ಕರೆದು ಎಲ್ಲ ಇಲಾಖೆ ಅಧಿಕಾರಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಉದಾಹರಣೆಗೆ ಕಲ್ಲಂಗಡಿ ಇರ್ಬೋದು, ಆಮೇಲೆ ಪೈನಾಪಲ್ ಅನಾನಸ್ ಇದೆ, ಆಮೇಲೆ ಮಟ್ಟುಗುಳ್ಳ ಇವೆಲ್ಲವನ್ನು ಸಹ ಎಲ್ಲಿಗೆ ತಲುಪಿಸ್ಬೇಕೋ ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ರೈತರಿಗೂ ಸಹ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಆಶಯ ಆಗಿದೆ. ಅದೇ ರೀತಿ ಭತ್ತ ಕಟಾವಿಗೆ ಬಂದಂಥ ಸಂದರ್ಭ, ಆ ಸಂದರ್ಭದಲ್ಲಿ ಭತ್ತ ಕಟಾವು ಮಾಡುವಂಥ ಮಿಷನ್ಗಳನ್ನು ಯಂತ್ರಗಳನ್ನು ಬರೋದಕ್ಕೆ ಹೊರ ರಾಜ್ಯದಿಂದ ಬರೋದಕ್ಕೆ ಕೆಲವು ಕಡೆ ತೊಂದರೆ ಆಗಿತ್ತು. ಅವುಗಳನ್ನು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಅವುಗಳನ್ನು ತರಿಸಿದ್ದೀವಿ. ಅದು ಕಟಾವು ಈಗ ಆರಾಮಾಗಿ ಆಗ್ತಾಯಿದೆ. ಹಾಗಾಗಿ ಈ ಫುಡ್ ವಿಷಯದಲ್ಲಿ ಎಕ್ಸ್ಟ್ರಾ ಕೇರನ್ನು ತೆಗೆದುಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಫುಡ್ ಗ್ರೈನ್ಸ್ ಕಡಿಮೆ ಆಗಬಾರ್ದು ಅನ್ನೋದು ನಮ್ಮ ಆಶೆ ಆಗಿತ್ತು. ಅದು ಈಗ ಪಕ್ಕ ಆಗ್ತಾಯಿದೆ. ಇವನ್ ತರಕಾರಿ ಸಹ ಎಲ್ಲೂ ಸಹ ಕೊರತೆ ಇಲ್ಲ. ತರಕಾರಿನ ಎಲ್ಲಿಂದ ಬರಬೇಕೋ ಅಲ್ಲೆಲ್ಲ ಸಂಬಂಧಪಟ್ಟವ್ರಿಗೆ ಮಾತನಾಡಿ ತರಿಸ್ತಾ ಇದ್ದೆ. ಸರ್, ಎಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದೆ, ಸಾಕಷ್ಟು ಅಕ್ಕಿ ಇದೆ, ಬೇಳೆ ಇದೆ, ಕಾಳು ಇದೆ, ಎಣ್ಣೆ ಇದೆ, ಎಲ್ಲ ಇದೆ. ಕೈಯಲ್ಲಿ ದುಡ್ಡಿಲ್ಲ, ಯಾಕಂದರೆ ದಿನಂಪ್ರತಿ ದುಡಿದು ಸಂಜೆ ಅವರು ಸಾಮಾನುಗಳನ್ನು ಇಟ್ಕೊಂಡು ಹೋಗ್ತಿದ್ರು. ಈಗ ಅವರಲ್ಲಿ ಪಡಿತರ ಚೀಟಿ ಇದೆ, ರೇಷನ್ ಕಾರ್ಡ್ ಇದೆ, ಬಿ ಪಿ ಎಲ್ ಇರ್ಬೋದು, ಎ ಪಿ ಎಲ್ ಇರ್ಬೋದು, ಎರಡರಲ್ಲಿಯೂ ಕೂಡ ಅವರಿಗೆ ಅಕ್ಕಿ ಮಾತ್ರ ಸಿಗುತ್ತೆ, ಉಳಿದದ್ದೇನು ಸಿಗ್ತಾ ಇಲ್ಲ. ಈಗ ತೊಗರಿ ಬೇಳೆ ಕೊಡ್ತಾ ಇದ್ದಾರೆ, ಈಗ ಕೊಡ್ತಾ ಇದ್ದಾರೆ ಶಾಸಕರು ಅಥವಾ ಆಸರೆಯವರು ಮತ್ತು ಉಳಿದ ಸಂಘ ಸಂಸ್ಥೆಯವರು ಈಗ ಕಿಟ್ಟನ್ನು ಮಾಡಿ ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ವಲಸೆ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಅವರು ಇರುವಂಥ ಬಾಡಿಗೆ ಕೋಣೆಯನ್ನು ಬಿಟ್ಟು ಹೊರಗೆ ಬರುವಾಗಿಲ್ಲ, ಅಥವಾ ಅವರಿಗೆ ಯಾರು ನೋಡಿಕೊಂಡವರು ಇಲ್ಲ, ಅವರ ಪಡಿತರ ಅವರ ಊರಿನಲ್ಲಿದೆ, ಅವರಿಗೆ ಅಲ್ಲಿ ಹೋಗುವಾಗಿಲ್ಲ, ಅವರಿಗೆ ಏನು ವ್ಯವಸ್ಥೆಯನ್ನು ಮಾಡಲಾಗಿದೆ? ಈಗ ಇಡೀ ದೇಶದಲ್ಲೇ ದೊಡ್ಡ ಸಮಸ್ಯೆ ಆಗಿದ್ದು ಕಾರ್ಮಿಕರ ಸಮಸ್ಯೆ. ಈ ಲಾಕ್ಡೌನ್ ಆದ ತಕ್ಷಣ ದೊಡ್ಡ ಸಮಸ್ಯೆ ಬಂದಿರೋದು ನಮಗೆ ಕಾರ್ಮಿಕರ ಸಮಸ್ಯೆ. ನಮ್ಮಲ್ಲಂತೂ ಉತ್ತರ ಕರ್ನಾಟಕದ ಮತ್ತು ಉತ್ತರ ಭಾರತದ ಸಾಕಷ್ಟು ಕಾರ್ಮಿಕರು ನಮ್ಮಲ್ಲಿ ಇದ್ದಾರೆ. ಹೌದು, ತುಂಬ ರಾಜ್ಯಗಳ ಕಾರ್ಮಿಕರು ಇದ್ದಾರೆ. ಮತ್ತು ಉತ್ತರ ಕರ್ನಾಟಕದ ಬೇರೆ ಬೇರೆ ಗುಲ್ಬರ್ಗ, ಬಿಜಾಪುರ, ಧಾರವಾಡ, ಬಾಗಲಕೋಟೆ, ಈ ಥರ ರಾಯಚೂರು, ಈ ಜಿಲ್ಲೆಗಳ ಸಾಕಷ್ಟು ಕಾರ್ಮಿಕ ಬಂಧುಗಳು ಇಲ್ಲಿದ್ದಾರೆ. ಅವರನ್ನು ನೋಡ್ಕೋಬೇಕು ಅನ್ನೋದು ನಮ್ಮ ಭಾಳ ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕಾಗಿ ಸಿ ಇ ಒ ಅವರ ನೇತೃತ್ವದ 4 ಜನರ ತಂಡ ಅದೇ ಕೆಲಸವನ್ನು ಮಾಡ್ತಾಯಿದೆ. ಆಮೇಲೆ ನಮ್ಮ ತಹಸೀಲ್ದಾರ್, 7 ಜನ ತಹಸೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ವಿಲೇಜ್ ಅಕೌಂಟೆಂಟ್ಗಳು, ಅವ್ರಿಗೆ ಬೇರೆ ಯಾವ ಕೆಲಸವನ್ನು ವಹಿಸಿಲ್ಲ, ಬರೀ ಕಾರ್ಮಿಕರಿಗೆ ಫುಡ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ವಹಿಸಿದ್ದೀವಿ. ನಾವೀಗ ಊಟದ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ಸುಮಾರು 700 ಜನರಿಗೆ ನಾವು ಕ್ಯಾಂಪ್ಗಳನ್ನು, 12 ಕ್ಯಾಂಪ್ಗಳನ್ನು ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಾದ ನಂತರ ಉಳಿದಂಥ ಎಲ್ಲ 4,300, 400, 500 ಜನ ಕಾರ್ಮಿಕರಿಗೆ ಎಲ್ಲರಿಗೂ ಸಹ ರೇಷನ್ ಒದಗಿಸುವಂಥ ಕೆಲಸವನ್ನು ಮಾಡಿದೆ. ಬರೀ ಅಕ್ಕಿ ಕೊಟ್ಟಿಲ್ಲ ರೇಷನ್ ಅಂದರೆ. ಈಗಲೂ ಸಹ ನಾನು ಒಂದು ಕಾರ್ಯಕ್ರಮವನ್ನು ನಮ್ಮ ಮಠಾಧೀಶರು ಒಂದು 500 ಕಿಟ್ಗಳನ್ನು ಕೊಟ್ಟರು. ಆ ಕಾರ್ಯಕ್ರಮದಲ್ಲಿ ಹೋಗಿ ನಾನು ಅವ್ರ ಹತ್ರ 500 ಕಿಟ್ಗಳನ್ನು ತೆಗೆದುಕೊಂಡು ಬಂದೆ. ಅದರಲ್ಲಿ ಸುಮಾರು 13 ಐಟಮ್, ಅವರು ದಿನನಿತ್ಯಕ್ಕೆ ಬೇಕಾದಂಥ 13 ಐಟಮ್ಗಳನ್ನು ಅದರಲ್ಲಿ ಹಾಕಿದ್ದಾರೆ. ಹಾಗಾಗಿ ಈ ಥರದ್ದು ಕೆಲಸ ಆಗ್ತಾಯಿದೆ. ನಾವು ಸರ್ಕಾರದಿಂದ ಪೂರೈಕೆ ಮಾಡಬೇಕಿತ್ತು ಅವ್ರಿಗೆಲ್ಲರಿಗೂ ಸಹ, ಆದರೆ ಆ ಸಂದರ್ಭವೇ ಬಂದಿಲ್ಲ. ಈ ಜಿಲ್ಲೆಯಲ್ಲಿ
ಸಾಕಷ್ಟು ದಾನಿಗಳು ಮುಂದೆ ಬಂದಿದ್ದಾರೆ, ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಮಠ ಮಾನ್ಯಗಳು, ದೇವಸ್ಥಾನಗಳಿದೆ ನಮ್ಮ ಹತ್ರ, ಊಟವನ್ನು ದೇವಸ್ಥಾನದಿಂದ ಕೊಡಿಸ್ತಾ ಇದೆ ಅವ್ರಿಗೆಲ್ಲರಿಗೂ. ಅದೇ ರೀತಿ ಮಠ ಮಾನ್ಯಗಳು ರೇಷನ್ಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಜಿ ಶಂಕರ್ ಅವರು, ಪ್ರಕಾಶ್ ಶೆಟ್ಟಿ ಅವರು, ಇದೇ ಥರ ಸಾಕಷ್ಟು ಜನ ಮುಂದೆ ಬಂದು, ಉದಯ್ ಹೆಗಡೆ ಅವರು, ಸುಮಾರು ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಜನ ಇದ್ದಾರೆ. ಸಾಕಷ್ಟು ಜನ ನಮಗೆ ಸುಮಾರು ಈ ಫುಡ್ ಗ್ರೈನ್ ಕೊಡುವಂಥ ಕೆಲಸ ಕೈ ಜೋಡಿಸಿದ್ದಾರೆ. ನಾನು ನಿಜಕ್ಕೂ ಸಹ ದಾನಿಗಳನ್ನು ಅಭಿನಂದಿಸ್ತೀನಿ. ಸರ್ಕಾರ ಮಾಡುವಂಥ ಕೆಲಸವನ್ನು ಸಾರ್ವಜನಿಕರು, ಉದ್ಯಮಿಗಳು ಮಾಡ್ತಾ ಇರೋದು ನಿಜಕ್ಕೂ ಸಹ ಸಂತಸ ಅಂತಂದಿದೆ. ಅವರಿಗೆಲ್ಲರಿಗೂ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲಿವರೆಗೂ ಸರ್ಕಾರ ಈ ಉದ್ಯಮಿಗಳು ಮತ್ತು ಮಠಮಾನ್ಯಗಳು ಕೊಡ್ತಾರೋ ಅಲ್ಲಿವರೆಗೂ ಕೊಡಲಿ. ಉಳಿದಂಥ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಇನ್ನೂ ಕಾರ್ಮಿಕರಿಗೆ ಅಂದರೆ ಸರ್ಕಾರ ಇದೆ. ನಾವು ಅವರಿಗೆ ಯಾರೂ ಸಹ ನಮ್ಮ ಉದ್ದೇಶ ಇಷ್ಟೇ, ಉಡುಪಿ ಜಿಲ್ಲೆಯಲ್ಲಿ ಯಾರೂ ಸಹ ಹಸಿವಿನಿಂದ ಬಳಲಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದೇ ಕಾರಣಕ್ಕಾಗಿ ಸಾಕಷ್ಟು ಜನರು ಕೆಲಸ ಮಾಡ್ತಾಯಿದ್ದಾರೆ ನಮ್ಮವರು. ಈಗಲೂ ಸಹ ನಾನು ನಿಮ್ಮ ಮೂಲಕ ಮನವಿ ಮಾಡ್ತೀನಿ, ಯಾರಾದರೂ ಊಟಕ್ಕಿಲ್ಲ ಅಂತ ಏನಾದರೂ ಒಂದು ಕಾಲ್ ಬಂದರೆ ಅವರಿಗೆ 15 ನಿಮಿಷದಲ್ಲಿ ಅವರಿಗೆ ಫುಡ್ ಗ್ರೈನ್ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸರಿ, ಇಷ್ಟೆಲ್ಲ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಯಾಕಂತ ಹೇಳಿದರೆ, ನೀವು ಆವಾಗವಾಗ ಜನರಲ್ಲಿ ಫೇಸ್ಬುಕ್ನಲ್ಲಿ ಮೆಸೇಜ್ ಕೊಡ್ತೀವಿ, ಸೋಷಲ್ ಮಾಧ್ಯಮದ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಮೆಸೇಜ್ಗಳು ಬರ್ತವೆ. ಇನ್ನೂ ತಮ್ಮ ಮಾತಿನ ಮೂಲಕ, ತಮ್ಮ ಮನವಿಯ ಮೂಲಕ ಪ್ರೇರಣೆಗೊಂಡು ದಾನಿಗಳಿಗೆ ಕೊಡಲಿಕ್ಕೆ ಮನಸ್ಸಿದೆ ಅಂತ ಆದರೆ ಎಲ್ಲಿ ಕೊಡಬೇಕು, ಯಾರನ್ನು ಸಂಪರ್ಕಿಸಬೇಕು? ಹಾಂ, ಅದಕ್ಕೂ ಸಹ ಈಗಾಗಲೇ ನಾವು ಒಂದು ವಿಡಿಯೋನು ಮಾಡಿ ಹಾಕಿದ್ದೀನಿ ಇದೇ ವಿಷಯಕ್ಕೆ. ಆಮೇಲೆ ಆದೇಶವನ್ನು ಮಾಡಿದ್ವಿ, ಮಾಧ್ಯಮದ ಮೂಲಕನೂ ತಿಳಿಸಿದ್ದೀವಿ. ಯಾರಾದರೂ ದಾನಿಗಳು ಇನ್ನೂ ಸಹ ನಾವು ಕೊಡಬೇಕು ಅಂತ ಮುಂದೆ ಬಂದರೆ, ನಮ್ಮ 7 ಜನ ತಹಸೀಲ್ದಾರಿಗೂ ಸಹ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಆಯಾ ತಾಲೂಕಿನ ತಹಸೀಲ್ದಾರನ್ನ ಸಂಪರ್ಕ ಮಾಡಿದರೆ ಸಾಕು, ತಮ್ಮ ಏನು ಕೊಡುಗೆ ಇದೆ ಅದು ಅರ್ಹರಿಗೆ, ನಾನು ತಹಸೀಲ್ದಾರಿಗೆ ಹೇಳಿದ್ದೀನಿ, ಒಬ್ಬ ಅನರ್ಹರಿಗೂ ಸಹ ಈ ಸೌಲಭ್ಯ ಸಿಗಬಾರ್ದು ಅಂತ. ಪ್ರತಿಯೊಂದು ಸೌಲಭ್ಯಗಳು ದಾನಿಗಳೇನು ಕೊಟ್ಟಿದ್ದಾರೆ ಅದು ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕು ಅಂತ. ಹೌದು 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 ಹೌದು, ಅದೇ ಕಾರಣಕ್ಕಾಗಿ ನಾನು ನಿನ್ನೆನೂ ಸಹ ಒಂದು ಆದೇಶವನ್ನು ಮಾಡಿದ್ದೀವಿ. ಯಾರೇ ದಾನಿಗಳಿದ್ದರೂ ಸ್ವತಃ ನೀವೇ ಹೋಗಿ ಕೊಡುವಂಥ ಕೆಲಸವನ್ನು ಮಾಡಬೇಡಿ, ಯಾಕಂದರೆ ಸಾರ್ವಜನಿಕರಿಗೆ ಭಾಳಷ್ಟು ಗೊಂದಲ ಇದೆ. ಉದಾಹರಣೆಗೆ ಹೆಬ್ರಿ ಭಾಗದಲ್ಲಿ ಯಾರೋ ಬಂದರು, ಒಂದಿಷ್ಟು ಏನೋ ಸಾಮಗ್ರಿಗಳು ಕೊಟ್ಟರು, ಅದು ತಗೋಬೇಕೋ ಬಿಡಬೇಕೋ ಅನ್ನೋದು ಕೆಲವರಿಗೆ ಅನುಮಾನ ಇದೆ. ಕೆಲವರು ಯಾರೋ ಒಬ್ಬರು ಹೀಗೆ ಹೋಗಿ ಕೊಟ್ಟರೆ ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ತಹಸೀಲ್ದಾರ್ ಮೂಲಕ ಅಧಿಕೃತವಾಗಿ ತಾವು ಹೋಗಿ ಕೊಡಬೇಕಂತ ಸೂಚನೆ ಕೊಟ್ಟಿದ್ದೇನೆ. ಹಾಗಾಗಿ ಸಾರ್ವಜನಿಕರು ಯಾರೇ ಇದ್ದರೂ ಸಹ ತಹಸೀಲ್ದಾರ್ ತ್ರೂ ಮಾಡಿದರೆ ಅದಕ್ಕೆ ಸ್ವಾಗತ ಇದೆ. ಇನ್ನು ಕೆಲವು ಕಡೆಗೆ ಇನ್ನೇನು ಗ್ರಾಮ ಪಂಚಾಯತ್ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕಾಗಿ ಕೆಲವರು ಒಂದಿಷ್ಟು ಜನ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಿ ಕೊಡೋರು ಇದ್ದಾರೆ, ಅಂಥವ್ರಿಗೆ ಖಂಡಿತ ನಾನು ಹೇಳ್ತೇನೆ, ಅಂಥವ್ರು ಇದ್ದರೆ ಪನಿಷ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರಾದರೂ ಚುನಾವಣೆ ಉದ್ದೇಶ ಇಟ್ಕೊಂಡು ಯಾರಾದರೂ ಫುಡ್ ಗ್ರೈನ್ ಕೊಡೋಕ್ಕೆ ಹೋಗೋದು, ಆಮೇಲೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕ್ಕೊಳ್ಳೋ ಸಲುವಾಗಿ ಒಂದಿಷ್ಟು ಜನ ಹೋಗಿ ಕೊಡುವಂಥದ್ದು ದುರ್ಬಳಕೆ ಮಾಡುವಂಥವ್ರು ಇದ್ದರೆ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರೇ ಫುಡ್ ಗ್ರೈನ್ ಕೊಡೋದ್ರು ತಹಸೀಲ್ದಾರನ್ನ ಸಂಪರ್ಕಿಸಿನೇ ಕೊಡಬೇಕು ಅಂತ ಅದಕ್ಕಾಗಿಯೇ ಸೂಚನೆ ಕೊಟ್ಟಿದ್ದೀನಿ. ಸಾರ್ವಜನಿಕರಿಗೆ ಯಾರೋ ತೊಗೊಂಡೋಗಿ ಕೊಟ್ಟರೆ ಅವ್ರು ತಗೊಳ್ಳಿಕ್ಕೂ ಸಹ ಅನುಮಾನಗಳಿರ್ತದೆ, ಹಾಗಾಗಿ ಆ ಥರ ಯಾರೂ ಸಹ ಮಾಡೋದು ಬೇಡ ಅಂತ ನಾನು ಮನವಿ ಮಾಡ್ತೇನೆ. ಈ ಲಾಕ್ಡೌನ್ ಎಂಬುದು April 14 ಇದೆ, ಇದು ಲಿಫ್ಟ್ ಮಾಡುವಂಥ ಮುನ್ಸೂಚನೆಗಳು ನಿಮ್ಗೇನಾದ್ರು ಬಂದಿವೆ? ಬಂದರೆ, ಜನರು ಹೊರಗೆ ಬಂದರೆ ಯಾವ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ? ಈಗ ಜನರಿಗೂ ಸಹ ಬಹಳ ದೊಡ್ಡ ಪಾಠ ಆಗಿದೆ. ಅಕಸ್ಮಾತ್ ತೆರವು ಮಾಡಿದರೂ ಸಹ ಸೋಷಿಯಲ್ ಡಿಸ್ಟೆನ್ಸ್ ಖಂಡಿತ ಮೇಂಟೈನ್ ಮಾಡ್ತಾರಂತ ನನಗೆ ಭಾಳ ಭರವಸೆ ಇದೆ. ಯಾಕೆಂದರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಭಾಳ ಅಳುಕಿದೆ, ಎಚ್ಚರಿಕೆ ಕ್ರಮವನ್ನು ಜರುಗಿಸ್ಬೇಕು ಅಂತ ಮನಸ್ಸಿನಲ್ಲಿ ಬಂದಿದೆ. ಹಾಗಾಗಿ ಸ್ವತಃ ಅವರೇ ಸೋಷಿಯಲ್ ಡಿಸ್ಟೆನ್ಸನ್ನು ಪಾಲನೆ ಮಾಡೋವಂಥನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈಗ 14ರವರೆಗೂ ಏನು ಲಾಕ್ಡೌನ್ ಇದೆ ಅದನ್ನು ಭಾಳ ಸ್ಟ್ರಿಕ್ಟಾಗಿ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ. ಮುಂದೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಏನು ಮಾರ್ಗಸೂಚಿಗಳು ಬರ್ತದೋ ಅದನ್ನು ನಮ್ಮ ಜಿಲ್ಲೆಯ ಜನರಿಗೆ ತಿಳಿಸಿ ಆ ಪ್ರಕಾರ ಎಲ್ಲರೂ ನಡ್ಕೋಬೇಕು ಅಂತ ಕೋರ್ತೇನೆ. ಉಡುಪಿ ಜಿಲ್ಲೆಯಲ್ಲಿ ತಾವು ಕಂಡುಕೊಂಡಂತೆ ಹೇಳಿದಾಗ ಬುದ್ಧಿವಂತರ ಜಿಲ್ಲೆ, ಎಲ್ಲವೂ ಸುವ್ಯವಸ್ಥಿತವಾಗಿ ನಡೀತದೆ, ಜನರಲ್ಲಿ ಶಿಸ್ತಿದೆ, ವಿದ್ಯಾರ್ಹತೆ ಇದೆ, ಎಲ್ಲವೂ ಇದೆ. ಆದರೆ ಈಗ ದೊಡ್ಡ ಸಮಸ್ಯೆ ಅಂದರೆ ನಮಗೆ ಬೇಸಿಗೆ ಕಾಲದಲ್ಲಿ ನೀರಿನದ್ದು. ಈಗ ಲಾಕ್ಡೌನ್ ಲಿಫ್ಟ್ ಆದರೆ ಕಂಪನಿಗಳು, ಕಾರ್ಖಾನೆಗಳು ಆರಂಭಗೊಂಡ್ರೆ ಈಗ ಅವು ಬಂದಾಗಿದೆ, ಹಾಗಾಗಿ ದಿನ ಬಳಕೆ ಮಾತ್ರ ಆಗುತ್ತೆ ನೀರು. ನಮ್ಮಲ್ಲಿ ನೀರಿನ ಪೂರೈಕೆ ಸಾಕಷ್ಟು ಇದೆಯಾ, ಅಥವಾ
ಶಿರೂರು ಅಣೆಕಟ್ಟಿನಲ್ಲಿ ಹೂಳೆತ್ತಿ ಕೆಲಸ ಸಾಗಿದೆಯಾ, ನೀರು ಸ್ಟಾಕ್ ಉಂಟಾ? ಈ ವರ್ಷ ನೀರು ಯಾವುದೇ ಕಾರಣಕ್ಕೂ ಉಡುಪಿ ನಗರಕ್ಕೆ ನೀರು ಕೊರತೆ ಆಗಬಾರ್ದು ಅಂತ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಸುಮಾರು 4 ತಿಂಗಳಿಂದ ತೆಗೆದುಕೊಂಡಿದ್ದೀವಿ. 4 ತಿಂಗಳಿಂದ ನಾವು ಈಗಾಗಲೇ ಅಲ್ಲಿ ಹೂಳೆತ್ತುವಂಥ ಕೆಲಸವನ್ನು ಮಾಡಿದ್ದೀವಿ. ಸುಮಾರು 15 ದಿವಸ ಅಥವಾ 20 ದಿವಸಕ್ಕೆ ಆಗಷ್ಟು ಎಕ್ಸ್ಟ್ರಾ ನೀರು ನಿಲ್ಲುವಂತೆ ಹೂಳನ್ನು ಮರಳನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಈಗಾಗಲೇ ಮಧ್ಯೆ ಒಂದು ಮಳೆ ಬಂದಿರೋದ್ರಿಂದ ನೀರು ಸಾಕಷ್ಟು ಸ್ಟಾಕ್ ಆಗಿದೆ. ಇನ್ನೂ ಒಂದು ಕ್ರಮವನ್ನು ಈಗಾಗಲೇ 1 ತಿಂಗಳ ಹಿಂದೆ ನಾವು ಜೋನ್ ಮಾಡಿ ನೀರು ಬಿಡುವಂಥ ಕೆಲಸವನ್ನು ಮಾಡ್ತೇವೆ. ಇಡೀ ನಗರವನ್ನು 3 ಜೋನ್ ಮಾಡಿ ನೀರು ಬಿಡುವಂಥ ಕೆಲಸವನ್ನು ಮಾಡಿ ನೀರು ರೇಷನಿಂಗ್ ಮಾಡ್ತಾ ಇದ್ದೀವಿ. 24 ಗಂಟೆಯೂ ನೀರು ಬರೋದಿಲ್ಲ, 8 8 8 3 ಜೋನ್ಗಳಿಗೂ 8 8 ತಾಸು ನೀರು ಬಿಡುವಂಥ ಕೆಲಸವನ್ನು ಮಾಡಿದ್ವಿ. ಮಾರ್ಗ ಮಧ್ಯೆ ಇರುವಂಥ ಪಂಚಾಯತ್ಗಳಲ್ಲೂ ಸಹ ನೀರನ್ನು ಅವರಿಗೆ ಬರೀ 8 ಗಂಟೆ ಕೊಡುವಂಥ, ಮೊದಲು 24 ಗಂಟೆ ಸಹ ಹೋಗ್ತಿತ್ತು, 8 ಗಂಟೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ರೈತರಿಗೂ ಸಹ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಯಾರು ರೈತರು ಹೊಳೆ ಭಾಗದಲ್ಲಿ ದೊಡ್ಡ ದೊಡ್ಡ ಮೋಟ್ರ್ ಹಾಕಿ ನೀರು ಲಿಫ್ಟ್ ಮಾಡ್ತಾಯಿದ್ರು, ಅವರು ಜೆಟ್ಗಳನ್ನು ಮತ್ತು ಹನಿ ನೀರಾವರಿ ತಂತ್ರಗಳನ್ನು ಬಳಸ್ಕೋಬೇಕಂತ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ವಿ. ಸುಮಾರು ಜನ ರೈತರು ಅದನ್ನು ಬಳಸ್ಕೊಂಡಿದ್ದಾರೆ. ಹಾರ್ಟಿಕಲ್ಚರ್ ಇಲಾಖೆ ಮತ್ತು ಅಗ್ರಿಕಲ್ಚರ್ ಇಲಾಖೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ. ಆ ಭಾಗದಲ್ಲಿರುವಂಥ ಎಲ್ಲ ರೈತರು ಸಹ ಹನಿ ನೀರಾವರಿಯನ್ನು ಬಳಸ್ಕೋಬೇಕು. ರೈತರು ನಾವು ನೀರು ಕಟ್ ಮಾಡ್ತೀವಿ, ಕರೆಂಟ್ ಕಟ್ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಖಂಡಿತ ಅವರು ಹನಿ ನೀರಾವರಿಗೆ ಶಿಫ್ಟ್ ಆಗಲೇಬೇಕು. ಇಲ್ಲ ಅಂತಂದರೆ ಅಂಥವರ ಪಂಪ್ ಸೆಟ್ಗಳೇನಿದೆ ಅಂಥವ್ರನ್ನ ಕರೆಂಟನ್ನು ಕಟ್ ಮಾಡಲಿಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಯಾಕೆಂದರೆ ಸರ್ಕಾರವೇ ಸೌಲಭ್ಯ ಕೊಡ್ತದೆ, ಹನು ನೀರಾವರಿಗೆ 90% 75%ವರೆಗೂ ಸಬ್ಸಿಡಿ ಕೊಡ್ತೀವಿ, ಆದರೂ ಸಹ ಬಳಕೆ ಮಾಡೋದಿಲ್ಲ, ನೀರನ್ನು ಯಥೇಚ್ಛವಾಗಿ ಪೋಲ್ ಮಾಡ್ತೀವಿ ಅಂತ ಅನ್ನೋದಿದ್ರೆ ಅಂಥವ್ರ ಮೇಲೆ ಕಠಿಣ ಕ್ರಮಗಳನ್ನು ಜರುಗಿಸಲೇಬೇಕಾಗ್ತದೆ. ಈಗ ಸದ್ಯಕ್ಕಂತೂ ಉಡುಪಿ ನಗರಕ್ಕೆ ಈ ವರ್ಷಕ್ಕೆ ನೀರು ಕೊರತೆ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ಅಷ್ಟು ಪ್ರಮಾಣದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಬೇಕೋ ತೆಗೆದುಕೊಂಡಿದ್ದೀವಿ. ಸರಿ, ಲಾಕ್ಡೌನ್ ಬಂದಿದೆ, ಇಲ್ಲಿ ಇದ್ದವರು ಇಲ್ಲಿಯೇ ಸ್ಟಕ್ ಆಗಿದ್ದಾರೆ ಅಥವಾ ನಮ್ಮಿಂದ ಹೊರಗೆ ಹೋದವರು ಹೊರಗೆ ಸ್ಟಕ್ ಆಗಿದೆ? ಫಾರ್ ಎಕ್ಸಾಂಪಲ್, ಮಣಿಪಾಲದಲ್ಲಿ ಬಂದಂಥ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅಥವಾ ನಮ್ಮಿಂದ ಐ ಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡುವವರು ಬೆಂಗಳೂರಿನಲ್ಲಿದ್ದಾರೆ, ಅವರನ್ನು ಏನಾದರೂ ಹೇಗೆ ಮನೆಗೆ ಬರುವ ಅವರಿಗೆ ತವಕ ಇದೆ, ಇಲ್ಲಿ ಅವರಿಗೆ ಮನೆಗೆ ಹೋಗುವಂಥ ತವಕ ಇದೆ? ಒಂದು ವೇಳೆ ಏಪ್ರಿಲ್ 14 ನಂತರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಚಾಲು ಆಗದಿದ್ದರೆ, ಪ್ರಾರಂಭ ಆಗದಿದ್ದರೆ ತೊಂದರೆ ಆಗುವಂಥದ್ದು, ಅವರನ್ನು ಏನಾದರೂ ತರಿಸುವ ವ್ಯವಸ್ಥೆ ಏನಾದರೂ ಉಂಟಾ? ಸದ್ಯಕ್ಕೆ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಇರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸೂಚನೆ. ಅದು ಯಾವ ಕಾರಣಕ್ಕೂ ಸಹ ಯಾರೂ ಸಹ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕಾಗಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಯಾವ ಕಾರಣಕ್ಕೂ ಅವಕಾಶ ಇಲ್ಲ. ಅದು ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೇನೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಲ್ಲೇ ಕಂಟಿನ್ಯೂ ಮಾಡಬೇಕು 14ರವರೆಗೂ. 14ರ ನಂತರ ಸರ್ಕಾರ ಏನು ನಿರ್ದೇಶನಗಳನ್ನು ಕೊಡ್ತದೆ ಅದನ್ನೆಲ್ಲರೂ ಪಾಲನೆ ಮಾಡಬೇಕಾಗತ್ತೆ. ಸರ್ಕಾರ ಈ ಪರಿಸ್ಥಿತಿಯನ್ನು ಅವಲೋಕಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಮ್ಮಲ್ಲಿ ಕೊರೋನಾ ಸೋಂಕಿತರು 3 ಮಂದಿ, ಅವರು ಕೂಡ ಡಿಸ್ಚಾರ್ಜ್ ಆಗ್ತಾರೆ ಎಂಬ ಫುಲ್ ಭರವಸೆ ನಮಗಿದೆ, ಇನ್ನು 2 ಟೆಸ್ಟ್ಗಳು ಬಾಕಿ ಇದೆ ಎಂಬುದಾಗಿ. ಆದರೆ ಉಡುಪಿ ಜಿಲ್ಲೆಯಲ್ಲಿ ಸತ್ತವರ ಸಂಖ್ಯೆ, ಈ ಎಣ್ಣೆ ಇಲ್ಲದೆ ಸತ್ತವರ ಸಂಖ್ಯೆ ಜಾಸ್ತಿ ಆಗಿದೆ. ಮದ್ಯವ್ಯಸನಿಗಳು ಅವರಿಗೆ ಅದು ಸಿಗ್ತಾ ಇಲ್ಲ, ಇದರಿಂದಾಗಿ ಆಪ್ತ ಸಮಾಲೋಚನೆ ಎಂಬುದು ಮಾಡಬೇಕು ಎಂಬುದಾಗಿ ಮಾನ್ಯ ಪಿವಿ ಭಂಡಾರಿಯವರ ಒಂದು ಉದ್ದೇಶ ಇತ್ತು. ಜಿಲ್ಲಾಸ್ಪತ್ರೆ ಇದೆ ನಮ್ಮಲ್ಲಿ ಅಥವಾ ಉಳ್ಳವರಿಗೆ KMC ಇದೆ, ಇಲ್ಲಿ ಏನಾದರೂ ವ್ಯವಸ್ಥೆ ಅವರಿಗೆ ಆಪ್ತ ಸಮಾಲೋಚನೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡಲಾಗಿದೆ? ಯಾಕೆಂದರೆ ಅವರ ಸುಸೈಡ್ ಸಂಖ್ಯೆ ಅವರ ರೇಟ್ ಜಾಸ್ತಿ ಆಗ್ತದೆ. ಈಗಾಗಲೇ ತಾವು ಹೇಳಿದಂತೆ ಪಿವಿ ಭಂಡಾರಿ ಅವರ ಜೊತೆಗೆ ನಾನು ಸಹ ಮಾತಾಡಿದ್ದೇನೆ. ಅವರ ಜೊತೆಗೆ ಮಾತನಾಡಿ ಈ ಥರದ ಆಪ್ತ ಸಮಾಲೋಚನೆಗೆ ಒಂದಿಷ್ಟು ಕ್ರಮಗಳನ್ನು ಜರುಗಿಸಬೇಕು ಅಂತ ನಾವು ಅಂದ್ಕೊಂಡು ಈಗಾಗಲೇ KMC ಅವ್ರ ಜೊತೆಗೂ ಮಾತಾಡಿದ್ದೇನೆ. ಅದು ಆಪ್ತ ಸಮಾಲೋಚನೆಗೆ ಯಾರು, ನಾನು ಈಗಾಗಲೇ ಸಾರ್ವಜನಿಕರು ಮನವಿ ಮಾಡಿದ್ದೇನೆ, ಯಾರಾದರೂ ಈ ಥರದ್ದು ವ್ಯಸನಿಗಳಿದ್ದರೆ, ಅವ್ರಿಗಾದರೂ ಜೀವಕ್ಕೆ ತೊಂದರೆ ಆಗ್ತದೆ ಅನ್ನೋರಿದ್ದರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡುವ ಮೂಲಕ ಅವ್ರಿಗೇನು ಟ್ರೀಟ್ಮೆಂಟ್ ಕೊಡಬೇಕೋ ಆ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೂ ಈ ಘಟಕ ಇದೆ. ಪಿವಿ ಬಂಡವರಿಯವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಅದೇ ರೀತಿ KMC ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ಥರದ್ದು ನಿಮ್ಮ ಮೂಲಕವೂ ನಾನು ಮನವಿ ಮಾಡ್ತೀನಿ, ಯಾರಾದರೂ ಮದ್ಯವ್ಯಸನಿಗಳು ಜೀವಕ್ಕೆ ತೊಂದರೆ ಮಾಡ್ಕೊಳ್ಳೋಂಥವ್ರು ಇದ್ದಾರೆ ಅಂತ ಅನ್ನೋದಾದರೆ ಅಂಥವರ ಮಾಹಿತಿಯನ್ನು ನಮಗೆ ಕೊಟ್ಟರೆ ನಾವೇ ಅವ್ರನ್ನ ಸ್ವತಃ ಕರ್ಕೊಂಬಂದು ಅವರಿಗೊಂದು ಕೌನ್ಸಿಲಿಂಗ್ ಮಾಡಿಸಿ ಅವ್ರಿಗೇನು ಟ್ರೀಟ್ಮೆಂಟ್ ಬೇಕೋ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ನಿಜಕ್ಕೂ ಸಹ 6 ಜನ ಇದೇ ಕಾರಣಕ್ಕಾಗಿ ಸತ್ತಿದ್ದಾರೆ ಅಂತ ನಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇಲ್ಲ. ಇದೇ ರೀತಿ ಮೀಡಿಯಾದಲ್ಲಿ ಬಂದಂಥ ದೃಢಪಟ್ಟಿಲ್ಲ, ಮೀಡಿಯಾದಿಂದ ಮಾತ್ರ ತಿಳ್ಕೊಂಡಿದ್ದೀವಿ 6 ಜನ ಅಂತ. ಅದರಲ್ಲೂ ಸಹ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ಥರ ತಲೆ ತಗ್ಗಿಸುವಂಥ ಕೆಲಸ, 6 ಜನ ಸತ್ತೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಬಂದಿದೆ. ಆದರೆ 6 ಜನ ಅದರಿಂದನೇ ಸತ್ತಿದ್ದಾರೆ ಅನ್ನೋದಕ್ಕೆ ಯಾವುದೇ ನಮ್ಮ ಹತ್ರ ಪ್ರೂಫ್ ಇಲ್ಲ. ಆದರೆ ಆದರೂ ಸಹ ಇಂಥ ವಿಷಯಗಳು ಎಲ್ಲ ಜಿಲ್ಲೆಗಳು ಇದ್ದೇ ಇರ್ತದೆ, ಎಲ್ಲ ಜಿಲ್ಲೆಗಳಲ್ಲೂ ಈ ಥರದ ವಿಷಯ
ಸಾಕಷ್ಟಿದೆ, ಸಾಕಷ್ಟು ವ್ಯಸನಿಗಳು ಸಹ ಇದ್ದಾರೆ. ನಮ್ಮ ಜಿಲ್ಲಾಡಳಿತ ಈಗಾಗಲೇ ತಯಾರಿದೆ, ಇಂಥವ್ರು ಯಾರಾದರೂ ಇದ್ದರೆ ಜೀವಕ್ಕಿಂತ ದೊಡ್ಡ ವಿಷಯ ಬೇರೆ ಏನೂ ಇಲ್ಲ, ಜೀವ ಇದ್ದರೆ ತಾನೇ ನೆಕ್ಸ್ಟು ಕುಡಿಲಿಕ್ಕಾಗುತ್ತೆ, ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ, ಜೀವಕ್ಕಿಂತ ಬೇರೆ ದೊಡ್ಡ ವಿಷಯ ಯಾವುದಿಲ್ಲ. ಹಾಗಾಗಿ ತಮ್ಮ ಸಹಕಾರಕ್ಕೂ ಸಹಾಯಕ್ಕೂ ನಾವು ಜಿಲ್ಲಾಡಳಿತ ರೆಡಿ ಇದೆ. ತಮ್ಮ ಯಾರಾದರೂ ಅವ್ರ ಮನೆಯವರು ಸಹ ನನಗೆ ಕಾಲ್ ಮಾಡಿ ತಿಳಿಸ್ಬೋದು, ನಮ್ಮ ಜಿಲ್ಲಾ ಕಂಟ್ರೋಲ್ ರೂಮಿಗೆ ತಿಳಿಸ್ಬೋದು. ತಿಳಿಸಿದರೆ ಅಂಥವ್ರಿಗೂ ಸಹ ಕೌನ್ಸಿಲಿಂಗ್ ಮಾಡಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಮನೆಯಲ್ಲಿದ್ದಾರೆ, SSLC ಆಗ್ಬೋದು, PUC ಆಗ್ಬೋದು, ಉಡುಪಿ ಜಿಲ್ಲೆ ಫಲಿತಾಂಶದಲ್ಲಿ ಕೂಡ ಪ್ರಥಮ ಸ್ಥಾನದಲ್ಲಿ ಬರುವಂಥದ್ದು. ಈಗ SSLC ಪರೀಕ್ಷೆಗಳು ಆರಂಭಗೊಂಡಿಲ್ಲ, PUC ಒಂದು ಪರೀಕ್ಷೆ ಬಾಕಿ ಇದೆ. ಈ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ, ಪರೀಕ್ಷೆ ಇರುತ್ತದಾ ಇಲ್ವಾ ಎಂಬುದಾಗಿ. ಯಾಕೆಂದರೆ 1ರಿಂದ 9ನೇ ತರಗತಿವರೆಗೆ ಯಥ ಪ್ರಕಾರ ಅವರ ಹಿಂದಿನ ಪರ್ಫಾರ್ಮೆನ್ಸ್ ನೋಡಿ ತೇರ್ಗಡೆ ಮಾಡಬೇಕು ಅಂತೇಳಿ ಒಂದು ಆದೇಶ ಬಂದಿದೆ ಮಾನ್ಯ ಶಿಕ್ಷಣ ಸಚಿವರಿಂದ. ಈ ಉಡುಪಿ ಜಿಲ್ಲೆಯ SSLC ಪರೀಕ್ಷೆ ಬರೆಯಲಿಕ್ಕೆ ಸಿದ್ಧರಾಗಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು PUCಯಲ್ಲಿ ಒಂದು ವಿಷಯ ಸಬ್ಜೆಕ್ಟ್ ಬಾಕಿ ಇರುವುದರಿಂದ ಅದು ನಿರೀಕ್ಷೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಭಾಳ ಮುಖ್ಯವಾಗಿ SSLC PUC ಪರೀಕ್ಷೆ ನಾವು ಮಾಡಲೇಬೇಕು. ಇದು ಭಾಳ SSLC ಮಕ್ಕಳಿಗೆ, ನಾನು PUC ಅವ್ರಂತ ಆಲ್ಮೋಸ್ಟ್ ಮುಗಿದೋಗಿದೆ, ಒಂದು ಸಬ್ಜೆಕ್ಟ್ ಮಾತ್ರ ಇದೆ, ಅವ್ರಿಗೆ ಗೊತ್ತಿದೆ ಅದು ಸಬ್ಜೆಕ್ಟ್ ಆಗೇ ಆಗುತ್ತೆ ಅಂತ. ಆದರೆ ಯಾವಾಗುತ್ತೆ ಅಂತ ಇನ್ನೂ ಸರ್ಕಾರ ನಿರ್ಧಾರ ಮಾಡಬೇಕಾಗಿದೆ. PUC ವಿದ್ಯಾರ್ಥಿ SSLC ವಿದ್ಯಾರ್ಥಿಗಳಿಗಂತೂ ಪರೀಕ್ಷೆ ಆಗೇ ಆಗುತ್ತೆ. ಹಾಗಾಗಿ ನಿಮಗೇನು ತೊಂದರೆ ಆಗಿದೆ ಅದಕ್ಕೆ ವಿಷಾದಿಸ್ತೇವೆ, ಆದರೆ ಖಂಡಿತ ನಿಮ್ಮ ಪರೀಕ್ಷೆ ಇದ್ದೇ ಇರ್ತದೆ, ಅದು ಟೈಮ್ ಟೇಬಲ್ನ ಸರ್ಕಾರ ನಿಗದಿ ಮಾಡ್ತದೆ. ಅದಕ್ಕಿಂತ ಮೊದಲು ಒಂದಿಷ್ಟು ಕ್ಲಾಸ್ಗಳನ್ನು ಮಾಡಿ ಅವರಿಗೆ ಒಂದು ಓರಿಯೆಂಟೇಷನ್ ಮಾಡಿ ರಿವಿಷನ್ ಮಾಡಿ ಆ ನಂತರ ಪರೀಕ್ಷೆಯನ್ನು ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಸರ್ಕಾರದವರು ಸಹ ಹೇಳಿದ್ದಾರೆ. ನಾವು ಸಹ ನಮ್ಮ ಜಿಲ್ಲೆಯಲ್ಲಿ ಆ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳು ಆತಂಕ ಪಡುವಂಥ ಅಗತ್ಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದಿದ್ದಾರೆ. ನಾವು Mission 100 ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಸಾಕಷ್ಟು ಈ ಸಲ No. 1 ಬರಬೇಕು, ನಾವು ಅಷ್ಟು ಚೆನ್ನಾಗಿ ತಯಾರಿಯನ್ನು ಮಾಡಿದ್ದೇವೆ. ಈಗಲೂ ಸಹ ನಾನು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಶಿಕ್ಷಕ ಬಂಧುಗಳು, ಇಡೀ ಇಲಾಖೆ, ಶಿಕ್ಷಣ ಇಲಾಖೆ ತಮ್ಮ ಜೊತೆಗಿದೆ. ತಮಗೆ ಎಕ್ಸಾಮ್ ಬರೆಯೋದಕ್ಕೆ ಏನು ಅನುಕೂಲ ಬೇಕೋ ಅದು ಮಾಡಿಕೊಡ್ತೀವಿ. ಆದರೆ ತಾವು ಏನು ಓದ್ತಾ ಇದ್ರಿ ಅದನ್ನು ಕಂಟಿನ್ಯೂ ಇಡಬೇಕು ಅಂತ ನನ್ನ ಆಸೆ ಇದೆ. ಈಗ ಮತ್ತೆ ಮಧ್ಯೆ ಬಿಟ್ಟು ಮತ್ತು ಆಮೇಲೆ ಸ್ಟಾರ್ಟ್ ಮಾಡೋದು ಬೇಡ. ನೀವೇನು ಓದ್ತಾ ಇದ್ರೆ ಅದು ಕಂಟಿನ್ಯೂ ಆಗಲಿ. ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಅಂದ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ ಇದ್ದೇ ಇರ್ತದೆ. ಯಾವುದೇ ಕಾರಣಕ್ಕೂ SSLCಯನ್ನು ಎಕ್ಸಾಮ್ ಇಲ್ಲದಂಗೆ ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಪಾಲಕರಲ್ಲೂ ನನ್ನ ಮನವಿ, ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು, ಅವ್ರ ಜೊತೆಗೆ ನೀವು ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಖಂಡಿತ SSLC ಎಕ್ಸಾಮನ್ನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕೊನೆಯ ಒಂದು ನಿಮಿಷ ಇದೆ, ಈ ಮಾಧ್ಯಮದ ಮೂಲಕ Daijiworld TV ಮಾಧ್ಯಮದ ಮೂಲಕ ವೀಕ್ಷಕರಿಗೆ, ಉಡುಪಿ ಜಿಲ್ಲೆಯವರಿಗೆ ಮತ್ತು ಸಮಸ್ತ ರಾಜ್ಯಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀನಿ? ಬಹಳ ಮುಖ್ಯವಾಗಿ ಇದು ಸಂಕಷ್ಟದ ಸಮಯ. ಈ ಸಂಕಷ್ಟದಲ್ಲಿ ನೀವು ಮತ್ತು ನಾವೆಲ್ಲರೂ ಸಹ ಪಾಲುದಾರರಿದ್ದೇವೆ. ನಮ್ಮ ಜಿಲ್ಲೆಯನ್ನು ಮತ್ತು ನಮ್ಮ ರಾಜ್ಯವನ್ನು ಈ ಸಂಕಷ್ಟದಿಂದ ಪಾರು ಮಾಡಬೇಕಾದಂಥ ಕೆಲಸ ಎಲ್ಲರ ಮೇಲಿದೆ, ಎಲ್ಲರಿಗೂ ಅದು ಹೊಣೆ ಇದೆ. ನಮ್ಮ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ ನಮ್ಮ ಉಡುಪಿ ಜಿಲ್ಲೆ ಜನರು ಅತ್ಯುತ್ತಮವಾಗಿ ಸ್ಪಂದಿಸ್ತಾ ಇದ್ದೀರಿ. ನಿಮಗೆಲ್ರಿಗೂ ಸಹ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಇದೇ ರೀತಿ 14ರವರೆಗೂ ನೀವು ನಮ್ಮೊಟ್ಟಿಗೆ ಸಹಕರಿಸ್ತೀರಿ ಅಂತ ಅಂದ್ಕೊಂಡಿದ್ದೇವೆ. 14ರ ನಂತರ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಆದೇಶವನ್ನು ಮಾಡ್ತದೆ ಅದನ್ನು ಮುಂಚಿತವಾಗಿ ನಿಮಗೆ ಕಮ್ಯುನಿಕೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮುಂದೆ ಏನು ಮಾಡಬೇಕಿದೆ, ಏನು ಮಾಡಬಾರ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತದೆ. ಹಾಗಾಗಿ ತಾವು ಇದುವರೆಗೂ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಸಹ ತಮ್ಮ ಸಹಕಾರವನ್ನು ನಿರೀಕ್ಷೆಯಲ್ಲಿ ಮಾಡ್ತೀವಿ. ಸಾಕಷ್ಟು ಜನರು ಜಿಲ್ಲಾಧಿಕಾರಿಗಳೊಟ್ಟಿಗೆ ಮಾತಾಡಬೇಕು ಅಂತ ಹೇಳಿ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸ್ಟುಡಿಯೋಗೆ ಬಂದು ಜನರೊಟ್ಟಿಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಏನಾದರೂ ಅವಕಾಶವನ್ನು ಮಾಡಿಕೊಡ್ತೀರಾ? ನೋಡುವ, ನನಗೆ ಜನರ ಜೊತೆ ಮಾತಾಡೋದು ಅಂದರೆ ನನಗೆ ಭಾಳ ಇಷ್ಟ. ಅವರ ಧ್ವನಿಯಾಗಿರಬೇಕು ಅನ್ನೋದು ನನ್ನ ಆಶಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಯ ಆದಾಗ ನಿಮ್ಮ ಸ್ಟುಡಿಯೋಗೂ ಬರ್ತೇನೆ. ಈಗಾಗಲೇ ವಿಜಯ ಕರ್ನಾಟಕ ಪತ್ರಿಕೆ ಅವರೊಂದು ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೀಗೆ ಯಾರು ಯಾವಾಗ ನಮಗೆ ಸಮಯ ಸಿಗ್ತದೆ ಆವಾಗ ನಿಮ್ಮ ಜೊತೆಗೆ ಇರಲಿಕ್ಕೆ ನಾನು ಇಚ್ಛೆ. ಸರಿ, ಇಷ್ಟುವರೆಗೆ ನಮ್ಮೊಂದಿಗೆ ಅವರು ಈ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಜನರ ಆಶೋತ್ತರಗಳನ್ನು ಬಹಳ ಚೆನ್ನಾಗಿ ನಿರ್ವಹಿಸಿ ಈ ಒತ್ತಡದ ಸಮಯದಲ್ಲಿಯೂ ಕೂಡ ನಗುಮುಖದಿಂದ ನಮ್ಮೊಂದಿಗೆ ಮಾತನಾಡಿದ್ದೀರಿ. ಈ ಸಂದರ್ಶನಕ್ಕೋಸ್ಕರ ತಮಗೆ ಸ್ಟುಡಿಯೋ ವತಿಯಿಂದ ಮತ್ತು ವೀಕ್ಷಕರ ವತಿಯಿಂದ ವಂದನೆಗಳು. ನಮಸ್ಕಾರ, ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ಡಿಬೇಟ್ ಅವರ್ನಲ್ಲಿ ಉಡುಪಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿ
ಮಾನ್ಯ ಶ್ರೀ ಜಿ ಜಗದೀಶ್ ಅವರು ನಮ್ಮೊಂದಿಗೆ ಇದ್ದರು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಮಾತನಾಡುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.